ಎಲ್ರಿಗೂ ನಮಸ್ಕಾರ ನೋಡಿ ಕರೋನಾ ಎಲ್ಲ ಬಂದ್ಬಿಟ್ಟು ಹಬ್ಬ ಮಾಡೋಕ್ಕೆ ಆಗ್ತಿರಲಿಲ್ಲ ಲಾಸ್ಟ್ ವರ್ಷ ಅಂತೂ ಗಣೇಶ ಬರಲೇ ಇಲ್ಲ ನಮ್ಮ ಮೇರೆಗಲ್ವಾ ಈ ಸಲ ನಾವೆಲ್ಲ ಪ್ರೇಯರ್ ಮಾಡಿ ಮೇಲಿರೋ ಗಣೇಶನ ಕೆಳಗೆ ಕರೆಸ್ಕೊಳ್ಳಬೇಕು ಓಕೆನಾ ಪವರ್ಫುಲ್ ಆಗಿ ನಾವು ಪ್ರೇಯರ್ ಮಾಡಬೇಕು ಇವತ್ತು ರಚ್ಚಿಗೆದು ವಿಭೂತಿ ಎಲ್ಲ ಹಚ್ಕೊಂಡ್ ಬಂದ್ಬಿಟ್ಟಿದೀನಿ ಬರೋ ಸ್ಪೀಡ್ ಚಡ್ಡಿ ಹರಿದ್ಬಿಟ್ಟಿದ್ ನಂದು ಇವತ್ತು ಇವತ್ತು ಅದಕ್ಕಾದ್ರೂ ಸರಿ ಗಣೇಶ ಮೇಲಿಂದ ಬರಬೇಕು ನೋಡ್ರಪ್ಪ ಇದು ಚಾಲೆಂಜ್ ನಾವು ನಿಮ್ಮ ಅಮೋಕ್ ಟಿವಿಯಿಂದ ಮೇಲಿಂದ ಗಣೇಶನ್ ಕರೆಸೋದಿಕ್ಕೆ ಅಂತ ಎಲ್ಲ ಮಕ್ಕಳನ್ನ ಎತ್ತಕ ಬಂದಿದ್ದೀವಿ ಎಲ್ಲರೂ ಸೇರ್ಬಿಟ್ಟು ಇವತ್ತು ನಾವು ಗಣೇಶನ್ ಮೇಲಿಂದ ಕರೆಸೇ ಕರೆಸ್ತೀವಿ ಈ ಗಣೇಶನ್ ಕರೆಸ್ಬೇಕಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಪ್ರೇಯರ್ ಮಾಡ್ಬೇಕು ಫುಲ್ ಪವರ್ಫುಲ್ ಆಗಿ ಪ್ರೇಯರ್ ಮಾಡೋಣ ಹೆಂಗ್ ಹೌದ್ರೆ ಗೌಡ್ರು ಡಿಸೈಡ್ ಆಗೋರು ನಾ ಮಾತಾಡಲ್ಲ ಗಣೇಶ ಬಂದ ಮೇಲೆ ಮಾತಾಡೋದು ಅಂತ ಅಲ್ವಾ ಮೇಡಮ್ ರೇ ಮೇಡಮ್ ಅವ್ರು ಹೇಳಿದ ಮೇಲೆ ಮುಗೀತು ಅಲ್ವಾ ಬಸ್ ಓಕೆ ಗೈಸ್ ಇವಾಗ ನಾವು ಪ್ರೇಯರ್ ಮಾಡ್ಬಿಡೋಣ ಇವಾಗ ಆಯ್ತಾ ಭಕ್ತಿಯಿಂದ ಎಲ್ಲ ಕೈ ಮುಗಿರಿ ಕಣ್ಣು ಮುಚ್ಕೊಳ್ಳಿ ಗಣೇಶನ ಎಲ್ಲ ಮನಸ್ಸಲ್ಲಿ ಹೆಲ್ಪ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ಪ್ರೇಯರ್ನ ವಕ್ರತುಂಡ ಮಹಾಕಾಯ ಮಹಾಕಾಯ ಸಮಪ್ರಭಾ ಗುರುವೇ ದೇವ ಸರ್ವ ಕಾರ್ಯೇಷು ಸರ್ವದಾ ಜೈ ಗಣೇಶ ಆಖರಿ ಎಲ್ಲ ಹೂವನ ಯಾವ ಕಡೆಯಿಂದ ಕರ್ಸನ ಇದು ಪ್ರಾಬ್ಲಮ್ ಅದಕ್ಕೆ ಗಣೇಶ ಇನ್ನೂ ಬಂದಿಲ್ಲ ಇದಕ್ಕೆ ಬಂದಿಲ್ಲ ಈಗ ಎಲ್ಲ ಡಿಸೈಡ್ ಆಗ್ರಿ ಯಾವ ಕಡೆ ನಿಂಗೆ ಎಲ್ಲಿಂದ ಬಂದ್ರೆ ಇಷ್ಟ ಗಣೇಶ ನಿಂಗೆ ಎಲ್ಲಿಂದ ಬಂದ್ರೆ ಇಷ್ಟ ಆ ಕಡೆಯಿಂದ ಅಯ್ಯೋ ನಿನ್ಗೆ ನಿನ್ಗೆ ಎಲ್ಲಿಂದ ನಿನ್ಗೆ ಎಲ್ಲಿಂದ ಬರ್ಬೇಕು ನಿನ್ಗೆ ಲೋ ಎಲ್ಲ ಸೇರ್ ಒಂದ್ ಡಿಸೈಡ್ ಮಾಡೋಣ ಒಂದ್ ಕಡೆಯಿಂದ ಗಣೇಶ ಕೆಳಗಿಂದ ಬರ್ಬೇಕಾ ಕೆಳಗಿಂದ ಬರ್ಬೇಕು ಅಂದ್ರೆ ಸಿಕ್ಕಾಬಿಟ್ಟೆ ಅದನ್ನೇನೋ ಮಾಡ್ಬೇಕು ನಾವು ಅವೆಲ್ಲ ಮಾಡೋಣ ಆಯ್ತಾ ಫಸ್ಟು ನಿಮ್ಗೆ ಏನೇನು ಬರುತ್ತೆ ಅದೆಲ್ಲ ನೀವು ಹೇಳ್ಬೇಕು ನೀವು ಒಬ್ಬೊಬ್ಬರೇ ಪ್ರಾರ್ಥನೆ ಮಾಡಬೇಕು ಅವಾಗ ಮಾತ್ರ ಗಣೇಶ ಬರೋದು ಈಗ ನಾನು ಒಂದ್ಸಲ ತಡಪ್ಪ ಒಂದ್ಸಲ ನೆನಪು ಮಾಡ್ಕೊ ಹೇಳ್ಬಿಡ್ತೀನಿ ಗಣೇಶ ಇವಾಗ ಇಲ್ಲಿಂದ ಬರ್ತಾನಂತೆ ನಕ್ರೆ ಫುಲ್ ಹೇಳಲ್ಲಪ್ಪ ನಕ್ರೆ ನೀವೆಲ್ಲ ಸೈಲೆಂಟ್ ಆಗಿರ್ಬೇಕು ಅವಾಗ ಅವ್ರು ನನ್ಗೆ ಹೇಳ್ತಾರೆ ಇಲ್ಲಿಂದ ಬರುತ್ತೆ ಹೆಂಗ್ ಬರುತ್ತೆ ಅಂತ ನಾವೇನ್ ಮಾಡ್ಬೇಕು ಅಂತ ಈಗ ನಾವೇನ್ ಮಾಡಿದ್ರೆ ಬರುತ್ತೆ ಅಂತ ಹೇಳ ನಾನ್ ಮಾಡ್ದಂಗ ಮಾಡ್ಬಿಡಕೋಣ ಗಣೇಶ ಬರಲ್ಲ ಆಮೇಲೆ ಆಯ್ತಾ ಇವಾಗ ಏನಂದ್ರೆ ನಾವೆಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಕಣ್ಣು ಮುಚ್ಕೊಂಡೆಲ್ಲ ಪ್ರಾರ್ಥನೆ ಮಾಡ್ಬೇಕು ಅದಕ್ಕೂ ಮುಂಚೆ ನೀವೆಲ್ಲರೂ ಒಂದೊಂದು ಹಾಡು ಹೇಳ್ಬೇಕು ಆಯ್ತಾ ಆಮೇಲೆ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಗಣೇಶ ಸ್ವಯಂ ಟಪಕ ಅಂತ ಬಂದ್ಬಿಡ್ತೇನೆ ನಿಮಗೆ ಓಕೆ ರೆಡಿನಾ ಹೆಂಗ್ ಬರ್ತಾನೆ ಗೊತ್ತಾ ಈಗ ಗಣೇಶ ಬಂದ್ರೆ ನೀವೆಲ್ಲ ಏನೇನ್ ಕೇಳ್ತೀರಾ ಏನೇನ್ ಮಾಡ್ಬೇಕೆಲ್ಲ ಡಿಸೈಡ್ ಆಗ್ಬಿಡ್ರಿ ನಾವು ಬಿಡಲ್ಲ ಇವತ್ತು ಏ ಬಾಸ್ ಅಯ್ಯಪ್ಪ ಬೇಡ ಸುಮ್ಮನೆ ಇರು ಈ ಅಗ್ರಸ ಎದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಎಲ್ಲ ಏನೇನ್ ಬೇಕೆಲ್ಲ ಕೇಳಕ್ ರೆಡಿನಾ ಆಯ್ತಾ ಈಗ ಒಂದ್ ಕೆಲ್ಸ ಮಾಡೋಣ ಕಣ್ರ ಯಾವಾಗ್ಲೂ ಹೆಣ್ಮಕ್ಳೆ ಫಸ್ಟ್ ಅವರಿಂದಾನೆ ಬಂದ್ಬಿಡ್ಲಿ ಅಲ್ವಾ ಒಂದ್ಸ ನಾ ಹೇಳ ಬಂದ್ ಬಿಡ್ಲಿ ಅಂತಾನೆ ಬಂದ್ಬಿಡ್ಲಿ ಅಲ್ವಾ ಹೇಳಿ ತಮ್ಮ ಹೆಸರು ಕಾರುಣ್ಯ ಅಂತ ಏನ್ ಓದ್ತಾರ ಇವತ್ತು ಗಣೇಶನ್ ಕರೆಸ್ಬೇಕು ಅಂತ ಯಾಕೆ ಡಿಸೈಡ್ ಆಗಿದ್ದು ಅವರು ಎಲ್ಲಾ ಸಲಿಯಿಂದಾನು ಬರ್ಲಿಲ್ಲ ಇವತ್ತು ನಾನ್ ಬಿಡಲ್ಲ ಅವ್ರನ್ನ ಕರ್ಸ ಕರೆಸ್ತೀನಿ ಹೆಂಗೆ ಗೊತ್ತಲ್ಲ ಬಿಡಲ್ಲ ಈಗ ಗಣೇಶ ಬಂದ್ರೆ ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ಯ ಪ್ರಶ್ನೆ ಕೇಳ್ಬೇಕು ಪ್ರಶ್ನೆಗಳು ಎಷ್ಟು ಜನ ಕೇಳ್ತಾರೋ ಏನೋ ಪ್ರಶ್ನೆಗಳು ಸಾಕಾಗ್ಬಿಟ್ರಿತ್ತೆ ಈ ಕರೋನಾ ಬಂದ್ಬಿಟ್ಟು ಅಲ್ವೇನಾ ಹ್ಮ್ ಈಗ ನಿನ್ನ ಹೆಸ್ರೇನು ಮೈಕ್ ಕೊಡ ಕುಶಲ ಕುಶಲ ಎಷ್ಟನೇ ಕ್ಲಾಸು ಸೆಕೆಂಡ್ ಸ್ಟ್ಯಾಂಡರ್ಡ್ ಗೌರಿ ಇದ್ದಂಗೆ ಇದೆಯಾ ಕ್ಯೂಟ್ ಆಗಿ ಈಗ ಗಣೇಶನ್ ಕರೆಸ್ಬೇಕಲ್ಲ ಏನ್ ಮಾಡಿದ್ವಿ ಇವಾಗ ನಾವು ಪ್ರೇಯರ್ ಮಾಡ್ಬೇಕು ಪ್ರೇಯರ್ ಮಾಡ್ತೀಯಾ ಯಾಕ್ ಬರ್ಬೇಕು ಗಣೇಶ ಸರಿ ಇವಾಗ ಗಣೇಶ ಯಾಕ್ ಬರ್ಬೇಕು ಅಂದ್ರೆ ಗಣೇಶ ಅವತ್ತೆಲ್ಲ ಬಂದಿರ್ಲಿಲ್ಲ ಬಂದಿಲ್ಲ ಅವ್ರ ಮನೇಲಿ ಹಬ್ಬ ಮಾಡಿದ್ರು ಬಂದಿರಲಿಲ್ಲ ಅಲ್ವಾ ಹಬ್ಬಕ್ಕೆ ಬಂದಿರ್ಲಿಲ್ವಾ ಫೋನ್ ಮಾಡಿ ಹೇಳಿರ್ಲ ಗಣೇಶನ್ಗೆ ಫೋನ್ ನಂಬರ್ ಕೊಟ್ಟಿಲ್ವಾ ನೀನು ಫೋನ್ ಮಾಡಿರ್ಲಿವಾ ಇವಾಗ ನಾನ್ ಫೋನ್ ಮಾಡ್ತೀನಿ ಗಣೇಶ ಬರುತ್ತೆ ಆಯ್ತಾ ಏನಕ್ಕೆ ಬರ್ಬೇಕು ಅಂತ ಹೇಳಿ ಇವಾಗ ಗಣೇಶನ್ಗೆ ಕ್ವಶನ್ ಕೇಳ್ಬೇಕು ಕ್ವಶನ್ಗೆ ಎಷ್ಟಿದಾವ ಕ್ವಶನ್ಸ್ ಜಾಸ್ತಿ ಇದಾವೆ ಜಾಸ್ತಿ ಇದಾವಾ ಏ ಗೌಡ್ರು ಬಲಕ ಮುಟ್ರನು ಗೌಡ್ರೆ ಇನ್ನ ಗಣೇಶ ಬಂದಿಲ್ಲ
ಗೌಡ್ರಿ ಮೈಕ್ ಕೊಡಮ್ಮ ನೀ ಮಾತಾಡಲ್ಲ ಗಣೇಶ ಬರೋವರೆಗೂ ಕಾಲು ನೋಯ್ತಾ ಇದೀಯಾ ಅಲ್ಲ ಗೌಡ್ರೆ ನೀವು ಬೆಟ್ಟದ ಮೇಲಿಂದ ಜಂಪ್ ಮಾಡ್ಕೊಂಡು ಬಂದಿರೋದು ಆ ಪಂಚ ಹಾಕೊಂಡು ಹೆಂಗ್ ಜಂಪ್ ಮಾಡಿದ್ರು ಏನೋ ಎಷ್ಟೇ ಕ್ಲಾಸ್ ನೀವು ಎಷ್ಟೇ ಕ್ಲಾಸ್ ಗೌಡ್ರು ಮಾತಾಡಲ್ಲ ಗೌಡ್ರು ಹೊಡಿತಾರಷ್ಟೇ ಜಾಸ್ತಿ ಮಾತಾಡಂಗಿಲ್ಲ ಏ ತಳಪ್ಪ ನೀನ್ ಹೇಳ್ಕೊಳಪ್ಪ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಿಗೆ ನಾನು ಗಣೇಶಗೆ ಚೆನ್ನಾಗಿ ಓದಿಸ್ ಅಂತ ಕೇಳಕ್ಕೆ ಅವನಿಗೆ ಕರೆಸ್ತಾ ಇದೀನಿ ಹಿಂಗೆಲ್ಲ ಕರೆಸ್ಬಿಡ್ತೇನೆ ಗಣೇಶ ಹಂಗೆ ಉಲ್ಟಾ ಬಿಡ್ತೇನೆ ಹಿಂಗ್ ಹಿಡ್ಕೊಂಡು ಭಕ್ತಿಯಿಂದ ಕೇಳ್ಕೊ ಗಣೇಶ ಅಂತ ನನ್ನ ಹೆಸರು ವೀರೇಶು ನಾನು ಹೋಗ್ತಾ ಇದ್ದೆ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಿಗೆ ನಾನು ಗಣೇಶಗೆ ಚೆನ್ನಾಗಿ ಓದಿಸಿ ಅಂತ ಕೇಳ್ತಾ ಇದ್ದೀನಿ ಎದಕ್ಕೆ ಕರೆಸ್ತಾ ಇರೋದಂದ್ರೆ ಚೆನ್ನಾಗಿ ಓದಿಸಿ ಅಂತ ಕೇಳೋದಕ್ಕೆ ಕರೆಸ್ತಾ ಇದ್ದೀನಿ ಅವರಿಗೆ ಇಲ್ಲ ಆನ್ಲೈನ್ ಕ್ಲಾಸ್ ನಡೆದಿದೆಯಲ್ಲ ಚೆನ್ನಾಗಿ ಓದಿಸ್ತಾ ಇಲ್ಲ ಹೌದಾ ನಾನು ಅವರೆಲ್ಲ ಅರ್ಧ ಅರ್ಧ ಕೊಡ್ತಾರೆ ಹೋಮ್ವರ್ಕ್ ಆದ್ರೆ ಅದು ಅರ್ಧ ಅರ್ಧ ಮುಗಿಸಿ ಮನೇಲಿ ಕೂತು ಸಾಕಾಗಿ ಹೊರಗಡೆ ಹೋಗ್ತೀನಿ ಅಲ್ಲಿ ಹೊರಗಡೆ ಅವ್ರ ಜೊತೆ ಆಟ ಆಡಲ್ಲ ಯಾರಿಗೂ ಯಾರು ಆಟ ಆಡೋದೇ ಇಲ್ಲ ನನ್ನ ಜೊತೆ ಈಗ ಗಣೇಶ ಬಂದ್ರೆ ನೀನ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಕೇಳ್ಕೊಂತೀಯ ಗಣೇಶ ಬಂದ ಕೇಳೋಣ ಇನ್ನ ಗಣೇಶ ಬಂದ್ಮೇಲೆ ಥ್ಯಾಂಕ್ಸ್ ಹೇಳಿ ಇವಾಗ ಹೇಳ್ಬಿಟ್ರೆ ವೇಸ್ಟ್ ಆಗುತ್ತೆ ಹೇಳಿ ಕರೆಕ್ಟ್ ಏನಂತ ಹೇಳ್ಬೇಕು ಇಲ್ಲಿ ಯಾಕೆ ಕೂತಿದ್ವಿ ನಾವು ಗಣೇಶನ್ ಕರ್ಸಕಲ್ವಾ ನೀವ್ ಯಾಕೆ ಬರ್ಬೇಕು ಗಣೇಶ ಇಲ್ಗೆ ಈಗ ಗಣೇಶನ್ ಏನ್ ಗಣೇಶ ಇಲ್ಗೆ ಏನಕ್ ಬರ್ಬೇಕು ಮೇಲಿಂದ ಕೆಳಗ್ ಬರ್ಬೇಕು ಓಕೆ ಇಲ್ಲಿ ಬಂದ್ರೆ ಗಣೇಶನ್ ಏನ್ ಕೇಳ್ತೀಯ ನಂಗೆ ಏನ್ ಕೇಳ್ಬೇಕು ಅಂತ ನಾಪ್ತಾನೆ ಬರ್ತಾನೆ ಅಲ್ಲ ಇವಾಗ ನಿಂಗೆ ಮಾತಾಡ್ಸಿ ಈಗ ದೇವ್ರು ಆಯ್ತಾ ಪ್ರತ್ಯಕ್ಷ ಆಗ್ಬಿಟ್ರೆ ಇಲ್ಲಿ ಬಂದ್ಬಿಟ್ರೆ ದೇವ್ರು ಗಣೇಶ ಕೆಳಗ್ ಬಂದ್ರೆ ಏನ್ ಮಾಡ್ತೀಯ ಗಣೇಶ ಬಂದು ನಿಂಗೆ ಏನಾದ್ರು ಕೊಡ್ತೀನಿ ಇಸ್ಕೊ ಅಂದ್ರೆ ಏನ್ ಕೇಳ್ತೀಯ ಡೈರಿ ಮಿಲ್ಕ್ ಬೇಕು ಅಂತ ಕೇಳ್ತೀಯ ಡೈರಿ ಮಿಲ್ಕ್ ಬರ್ಲಿ ಏ ಬಾಯ್ಸ್ ಅವ್ರ ಏನೇನೋ ಕೇಳವ್ರೆ ನೀನೇನ್ ಕೇಳ್ತೀಯ ಯಾಕೆ ಬರ್ಬೇಕು ಗಣೇಶ ಅಲ್ಲಿ ಕೇಳ ಹೋದ ಸರಿ ಗಣೇಶ ಹಬ್ಬನೂ ಮಾಡಿಲ್ಲ ಈ ಸರಿ ಮಾಡೋಣ ಅಂತ ಗಣೇಶ ಕರೆಸ್ಬೇಕು ಈ ಸಲ ಬರ್ಬೇಕು ಇವಾಗ ಏನಾದ್ರು ಗಣೇಶ ನಾವು ಅಷ್ಟು ರಿಕ್ವೆಸ್ಟ್ ಮಾಡಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಬರ್ಬೇಕು ಅಲ್ಲ ಅಮ್ಮ ನೀವೆಲ್ಲ ಸೇರ್ಕ ನಂಗ್ ಹೊಡೆದ್ಬಿಟ್ರೆ ಗಣೇಶನ್ ಕರೆಸಿಲ್ಲ ಅಂತ ಹಂಗೆಲ್ಲ ಮಾಡಲ್ಲ ಸೌಂಡ್ ಮಾಡ್ಬೇಕಾ ಈಗ ಗಣೇಶ ಬಂದ್ರೆ ನೀನ್ ಏನ್ ಕೇಳ್ತೀಯ ಹೌದಾ ಓಕೆ ತಗೋ ಹಿಡ್ಕೊಳ್ಳೋದು ಇವಾಗ ಹೇಳ ಗಣೇಶ ಏನಕ್ಕೆ ಬರ್ಬೇಕು ಇವತ್ತಿ ಮುಂದಿನ ವಾರ ಮಾಡಿರ್ಲಿಲ್ಲ ಹಬ್ಬ ಅದಕ್ಕೆ ಇವತ್ತು ಕರೆಸ್ಬೇಕು ಮುಂದಿನ ವಾರ ಹಬ್ಬ ಮಾಡಿಲ್ಲ ಅದಕ್ಕೆ ಇವತ್ತು ಕರೆಸ್ತೀಯ ಮೈಕ್ ಹತ್ರ ಇಟ್ಕೊಂಡು ಕೇಳೋಲ್ಲ ಕೇಳಿಸಲ್ಲ ಗಣೇಶ ಅಲ್ಲೇ ಇಟ್ಕೊಳೋ ಹತ್ರ ಇಟ್ಕೊಳ್ಳೋ ಭಯ ಹತ್ರ ಹಂಗೆ ಇವಾಗ ಹೇಳು ಗಣೇಶ ಮುಂದಿನ ವಾರ ಮಾಡಿರ್ಲಿಲ್ಲ ಇವತ್ತು ಮಾಡಬೇಕು ಈ ವಾರ ಮಾಡ್ಬೇಕಾ ಇವತ್ತು ಅಲ್ಲ ಈಗ ಏನಾದ್ರು ಗಣೇಶ ಬಂದು ಎದುರುಗಡೆ ನಿಂತ್ಕೊಂಡು ಏನ್ ಬೇಕಪ್ಪ ನಿಂಗೆ ಏನಂತೀಯ ಮೈಕ್ ಹತ್ರ ಅಲ್ಲ ಕಣ ಮೈಕ್ ಹತ್ರ ಇಟ್ಕೊಂಡು ಕೇಳು ಕೇಳಿಸಲ್ಲ ದೂರ ಆಯ್ತಪ್ಪ ಏನ್ ಕೇಳ್ತೀಯ ಒಳ್ಳೆ ಬುದ್ಧಿ ಕೊಡು ಅಂತ ಇನ್ನ ಒಳ್ಳೆ ಬುದ್ಧಿ ಕೊಟ್ಟಿಲ್ಲ ಎಷ್ಟು ಕೊಟ್ಟೈತೆ ಒಂಚೂರೇ ಚೂರ ಫುಲ್ ಇಸ್ಕೊಂಬಿಡು ಎಷ್ಟಾಗುತ್ತೆ ಒಂದ್ ಚೀಲ ತಗೊಂಡ್ ತುಂಬ್ಕೊಂಬಿಡು ಆಯ್ತಾ ಅವ್ರಿಗೆ ಕೊಡ ಏನಪ್ಪ ಸ್ಮೇಲ್ ಕಿಂಗು ಈಗ ಗಣೇಶನ್ ಏನ್ ಕರೆಸ್ತಿರೋದ್ ಹೇಳಿ ಇವಾಗ ಹೋದ್ಸಲ ಬರ್ಲಿಲ್ಲ ನಿಮ್ ಮನೆಗೆ ಎಲ್ಲೋಗಿದ್ರಿ ಮನೆಗೆಲ್ಲ ಹೌದಾ ಓಕೆ ಇವಾಗ ಬಂದ್ರೆ ಏನ್ ಕೇಳ್ತೀಯ ಚಾಕ್ಲೇಟ್ ಯಾವ್ದು ಐಸ್ ಕ್ರೀಮ್ ಐಸ್ ಕ್ರೀಮ್ ಸರಿ ಇವಾಗ ಎಲ್ಲ ಓಕೆ ಗಣೇಶ ಬತ್ತಾನೆ ಇವಾಗ ನೀನ್ ಅಲ್ಲಿಂದ ಒಂದು ಶ್ಲೋಕ ಹೇಳಿ ನೋಡೋಣ ಹೆಂಗ್ ಹೇಳ್ತೀಯ ಗಣೇಶ ಬರ್ಬೇಕು ಅಂದ್ರೆ ಭಕ್ತಿಯಿಂದ ಶ್ಲೋಕ ಹೇಳು ಕಣ್ಮಿಸ್ಕೊ ಹೇಳ್ತೀನಿ ಫಸ್ಟ್ ಹೇಳಿ ಇವಾಗ ಎಬಿಸಿಡಿ ಹೇಳಿದ್ರೆ ಗಣೇಶ ಹೆಂಗು ಅರ್ಥ ಆಗುತ್ತೆ ಮೇಲ್ಗಡೆ ಆನ್ಲೈನ್ ಕ್ಲಾಸ್ ಮಾಡ್ತಾರ
ನೀನೇನೋ ಒಂದ್ ಹೇಳಪ್ಪ ಇವಾಗ ಭಕ್ತಿಯಿಂದ ದೇವ್ರಿಗೆ ಏನೋ ಒಂದ್ ಗಣೇಶನ್ಗೆ ಏನೋ ಒಂದ್ ಹೇಳು ಹೇಳು ಗಣೇಶ 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 ನಗ್ತ ಹೇಳ್ತಾರೆ ನಾವು ಸೀರಿಯಸ್ ಆಗಿ ಹೇಳ್ಬೇಕು ಮೇಲ್ ನೋಡ್ಕೊ ಗಣೇಶ ಗಣೇಶ ನಾನ್ ಮಾತಾಡ್ತಿರೋದ್ ಕೇಳಿಸ್ತಾ ಇದ್ಯಾ ನಾನ್ ಮಾತಾಡ್ತಿರೋದ್ ಕೇಳಿಸ್ತಾ ಇದ್ಯಾ ಪ್ಲೀಸ್ ಬಾ ಗುರು ಕೆಳಗಡೆ ಬಾ ಗುರು ಕೆಳಗಡೆ ಗುರು ಅಂದ್ಬಿಡ್ತಾರೆ ದೇವ್ರಿಗೆ ಬಾರಪ್ಪ ಕೆಳಗಡೆ ಅನ್ಬೇಕು ಬಾರಪ್ಪ ಕೆಳಗಡೆ ಗೊತ್ತಾಗ್ಬಿಡ್ತಾ ನೀನ ಫ್ಲೋ ನಲ್ಲಿ ಏರ್ಬಿಟ್ಟೆ ಬಿಡ ಗಣೇಶ ಇವನೇ ಇದೇನ್ಲೆ ಹಿಂಗ ಆಗೋದು ನೀನ್ ಇವ್ರಿಗೆ ಕೊಡು ನೀನೊಂದ್ ಭಕ್ತಿಯಿಂದ ಏನೋ ಕೇಳ್ಕೊಳ್ಬೇಕು ಗಣೇಶ ಬರ್ಲೇಬೇಕು ನಿಮಗೆ ಭಕ್ತಿ ಗೀತೆ ಹೇಳೋ ದೇವ್ರಿಗೆ ನಿಂಗೇನ್ ಬರ್ತ ಅದನ್ನ ಹೇಳು ವಕ್ರ ತುಂಡ ಬಂದ್ರೆ ಅದನ್ನ ಹೇಳು ಬರುತ್ತೆ ವಕ್ರ ತುಂಡ ಮಹಾಕಾಲಿಯ ಕೋಟಿ ಸೂರ್ಯ ನಮ್ ಸ್ಕೂಲ್ ಹೇಳು ಎಷ್ಟ್ ಬರುತ್ತೆ ಅಷ್ಟ ಹೇಳು ಮೂರ್ ಸಲ ಹೋಲಿ ಜೈ ಗಣೇಶ ಜೈ ಗಣೇಶ ಅಂತ ಹೇಳು ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಹಿಂಗ್ ಹೇಳಿದ್ರೆ ಯಾರಪ್ಪಿ ಪಕ್ಕದಲ್ಲಿರೋನೆ ನಿನ್ನ ಹತ್ರ ತಿರುಗಿ ನೋಡಲ್ಲ ಹೆಂಗ್ ಹೇಳ್ಬೇಕು ಅಂತ ಎಲ್ಲಾರ್ಗೂ ಕೇಳಿಸ್ಬೇಕು ಹಂಗೆ ಕೇಳಿ ನೋಡೋಣ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಏನ್ ಹೇಳ ಜೈ ಗಣೇಶ ಬರ್ತೀಯ ಬರಲ್ವಾ ಬರ್ತೀಯ ಬರಲ್ವಾ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಮತ್ತೆ ಕರಿತೀನಿ ಬಾ ಮತ್ತೆ ಕರಿತೀನಿ ಬಾ ಏನಾ ಇವಾಗ ನೀವ್ ಹೇಳಿ ಗಣೇಶನ್ ಬರೋದಕ್ಕೆ ಒಂದು ಮಂತ್ರನೋ ಒಂದು ದೇವ್ರ ಸಾಂಗ್ ಏನೋ ಒಂದ್ ಹೇಳಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವದಾ ಅಷ್ಟು ಕ್ಯೂಟ್ ಆಗಿ ಹೇಳ್ಬಿಟ್ರೆ ಹೆಂಗ್ ಬರ್ತಾರೆ ಗಣೇಶ ಬರ್ಬೇಕು ಬಾ ಗುರು ಕೆಳಗಡೆ ನೀನು ಅಂತ ಹೇಳಿ ಮೇಡಮ್ ತಗೊಳ್ಳಿ ಮೇಡಮ್ ಗಣೇಶ ಬರೋದಕ್ಕೆ ಏನಾದ್ರು ಒಂದ್ ಮಾಡಿ ಇವಾಗ ಗಣೇಶ ಬೇಗ ಬರ್ಬೇಕು ಬರುತ್ತೆ ನೀವೇನಾದ್ರು ಹೇಳಿ ಕರಿಬೇಕಲ್ಲ ಮೇಲಿಂದ ಬಾ ಗಣೇಶ ಅಂತ ಏನಾದ್ರು ಒಂದ್ ಹೇಳು ಬಾ ಗಣೇಶ ಬಾ ಪ್ರಭು ಕಮಾನ್ ಪ್ರಭು ಹೇಳ್ರು ಪ್ರಭು ಗಣೇಶ ನೀನ್ ಹೇಳ್ಕೊಡು ನೀನ್ ಹೇಳ್ಕೊಡು ನಾವೆಲ್ಲ ಹೇಳ್ತೀವಿ ಕರಿ ಹೇಳ್ಕೊಡು ಕರಿ ಬಾ ಪ್ರಭು ಆಮೇಲೆ ಕರಿ ಏನಾದ್ರು ಹೇಳು ಬಾ ಗುರು ಬಾ ಗುರು ಮೇಡಮ್ ನೀವು ಇವಾಗ ಗಣೇಶ ಮೇಲಿಂದ ಬರ್ಬೇಕಂದ್ರೆ ಏನಾದ್ರೂ ಮಾಡಿ ಕರಿಬೇಕು ಇವಾಗ ನೀವು ಕರೀರಿ ಕರೀರಿ ಮೇಲಿದೆ ಗಣೇಶ ಗಣೇಶ ಬಾರಪ್ಪ ಕರೀರು ಒಂದೇ ಸಲ ಹೇಳ್ಕೊಟ್ಟಿದ್ದು ಹೇಳಪ್ಪ ಕರೀಮ್ಮ ಏನ್ ಬೇಕು ಕರಿ ಗಣೇಶನ್ ಕರಿ ಮೇಲ್ ಗಣೇಶ ಅಲ್ಲಿ ಕೂತೈತೆ ಬರ್ಬೇಕು ಇವಾಗ ಕರಿ ಗಣೇಶ ಬಂದ್ರೆ ಏನ್ ಕೊಡ್ತೀಯ ಅಲ್ಲ ಬಂದ್ರೆ ನಿಂಗ್ ಗಣೇಶನ್ ಲಾಡು ಕೊಡ್ತೀಯ ಕಡುಬು ಕೊಡ್ತೀಯ ಹೇಳು ಏನ್ ಕೊಡ್ತೀನಿ ಅಂತ ಹೇಳು ಗಣೇಶನ್ ಬಂದ್ರೆ ಇದನ್ ಕೊಡ್ತೀನಿ ಲಾಡು ಕಡುಬು ಬಂದ್ರೆ ಕೊಡ್ತೀನಿ ಹೇಳ್ರ ಗಣೇಶನ್ ಕೇಳಿಸ್ತಾನೆ ಹೇಳುವಂತೆ ಪಾಪ ನಿಮ್ಗೆ ಎಲ್ಲ ಕಡುಬು ಲಾಡಿ ತಿನ್ನಂಗಾಗೈತಲ್ವಾ ಓಕೆ ಇವಾಗ ನಾವು ಎಲ್ರು ಸೇರಿ ಭಕ್ತಿಯಿಂದ ಕಣ್ಮುಚ್ಚಿ ಕೇಳ್ಕೊಳ್ಳೋಣ ಆಯ್ತಾ ಎಲ್ರು ರೆಡಿನಾ ಮೇಲ್ ನೋಡ್ಬೇಕೆಲ್ಲ ಕಣ್ಮುಚ್ಕೊಂಡು ಕಣ್ಮುಚ್ಕೊಳ್ಳ ಕಣ್ ಬಿಟ್ಕೊಂಡೆ ನೋಡಿ ಆಮೇಲೆ ಕಣ್ ಮುಚ್ಚಿಸ್ತೀನಿ ಆಯ್ತಾ ಏ ಗಣೇಶ ಎಲ್ಲಿದ್ಯಪ್ಪ ಅಲ್ಯಾಕೆ ಹೋಗ್ತಿದ್ಯಪ್ಪ ಅಯ್ಯೋ ಇಲ್ಲಾಕೆ ಹೋಗ್ತಿದ್ಯಪ್ಪ ಈ ಕಡೆ ಬಾರಪ್ಪ ತುಮಕೂರಿಗೆ ಬಾರಪ್ಪ ಶಿವಕುಮಾರ ಸ್ವಾಮಿ ಸರ್ಕಲ್ಲಿಗೆ ಬಾರಪ್ಪ ಅಮೋಕ್ ಟಿವಿ ಆಫೀಸಿಗೆ ಬಾರಪ್ಪ ಏ ಏ ಏ ಏ ಏನಪ್ಪ ಕಣಪ್ಪ ನಾವೆಲ್ಲ ಬಂದಿದೀವಿ ನೀನ್ ಬರ್ಲೇಬೇಕು ಬಂದಿಲ್ಲ ಅಂದ್ರೆ ಏನ್ ಮಾಡೋದು ನಾನ್ ಪ್ರಶ್ನೆ ಕೇಳ್ಕಂತಿರೋದು ಮೂರ್ತಿ ಓ ಅಣ್ಣವ್ರು ಬೆಳ್ಳಿ ವಿಗ್ರಹ ಸ್ಕೆಚ್ ಹಾಕೋರೆ ಓಕೆ ಇವಾಗ ಒಂದ್ಸಲ ಕೂಗ್ಬಿಡೋಣ ಗಣೇಶನ್ ಆಯ್ತಾ
ನಾನು ಹೇಳ್ಕೊಟ್ಟಂಗ್ ಕೂಗ್ಬಿಡಣ. ಗಣಪತಿ ಬಪ್ಪ ಮೋರಿ ಅನ್ಬೇಕು. ಏನ್ರ ಏನ್ರ ನೀವೆಲ್ಲ ನೀನ್ ಹೇಳ್ದ ನಿಂತ ಹೇಳನ ಗಣಪತಿ ಬಪ್ಪ ಮೂರ್ತಿ ಪಂಡಿತ್ ಮಾಡ್ಕೊಂಡು ಹೇಳ್ಕೊಟ್ಟಿರೋದ್ ಮಾತ್ರ ಹೇಳೋ ಇಲ್ಲ ಗಣೇಶ ಬರಲ್ಲ ಏನೇನೋ ಹೇಳ್ತಾನ ಅವನು ಸರಿಗಳಲ್ಲ ನಾ ಹೇಳ್ಕೊಟ್ಟಾಗ ಮಾತ್ರ ಹೇಳಪ್ಪ ಏನೇನೋ ಮಾಡ್ತಾನ ಅವ್ನು ಸರಿ ಇಲ್ಲ ಅವ್ನು ಹೇಳ ಗಣಪತಿ ಬಪ್ಪ ಕರೆಕ್ಟಾಗಿ ಹೇಳ್ದ ಇವಾಗ ಫಸ್ಟ್ ಹೇಳೋಣ ಆಯ್ತಾ ಅದೇ ಏನಾರ ಮಾತಾಡ್ದೆ ನಿನ್ನ ಅಲ್ಲಿ ಕಳ್ಸ್ಬಿಡ್ತೀನಿ ನೀನು ಓಕೆ ಹೇಳ್ಕೊಟ್ನೆ ಅವ್ನು ಏನು ಏಯ್ ಅವನೇನೋ ಅವ್ನು ಹಂಗ್ ಮಾಡ್ತಾನ ಅವನು ಓಕೆ ಇವಾಗ ಕರೆಕ್ಟ್ ಆಗಿ ಭಕ್ತಿಯಿಂದ ಕೈ ಮುಗಿಯಪ್ಪ ಗಣಪತಿ ಬಪ್ಪ ಬೇಕು ಮಕ್ಕಳೇ ಎಲ್ಲಾ ಕಣ್ಣು ಮುಚ್ಚಿದ್ರೆ ಮಾತ್ರ ನಾನ್ ಬರ್ತೀನಿ ನೀವು ಕಣ್ಣು ಬಿಟ್ಕೊಂಡು ಕೇಳಿದ್ರೆ ಖಂಡಿತ ನಾನ್ ಬರೋದಿಲ್ಲ ನೀವು ಹೇಳೋದಿಲ್ಲ ನನಗೆ ಕೇಳಿಸ್ತಾ ಇದೆ ಮಕ್ಕಳೇ ಕೇಳಿಸ್ತಾ ಇದೆ ಗಣೇಶ ಮಾತ ಬಿಡ್ತುಕೊಂಡ್ರು ಗಣೇಶ ಮಾತ ಗಣೇಶ ಮಾತಾಡ್ಬಿಡ್ತು ಎಲ್ಲರೂ ಕಣ್ ಮುಚ್ಚಿ ಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಮಾತ್ರ ನಾನು ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಗೆ ಬರ್ತೀನಿ ಅಮೋಘ ಟಿವಿ ಆಫೀಸಿಗೆ ಬರ್ತೀನಿ ನಿಮ್ಮ ಪಕ್ಕಕ್ಕೂ ಬರ್ತೀನಿ ಕಣ್ ಮುಚ್ಕೊಡಿ ಎಲ್ಲರೂ ಕಣ್ ಮುಚ್ಕೊಡಿ ಧ್ಯಾನ ಮಾಡ್ತಾ ಇರಿ ಗಣೇಶ ಓಡಿ ಬಾ ಗಣೇಶ ಬೇಗ ಬಾ ಹೇಳ್ತಾ ಇರಿ ಒಂದ್ ನಿಮಿಷ ತಡ್ರಿ ನಾವು ಕೂಗಿರೋದು ಗಣೇಶನ್ಗೆಲ್ಲ ಕೇಳ್ಸೈತೆ ಕಣ್ಬಿಡು ಕಣ್ಬಿಡು ಹೇಳ್ತೀನಿ ಕೂಗಿರೋದು ಗಣೇಶನ್ ಕೇಳ್ಸೈತೆ ನಾವು ಅಲ್ಲಿ ರೀಚ್ ಆಗಿದೀವಿ ಇವಾಗ ನಾವೆಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋಣ ಗಣೇಶ ಬಂದ್ ಪ್ರತ್ಯಕ್ಷ ಆಗ್ತಾನೆ ನಾನು ಹೇಳೋವರೆಗೂ ಕಣ್ ಬಿಡ್ಬಾರ್ದು ಆಯ್ತಾ ಅವಾಗ್ಲೆಲ್ಲ ಪ್ರಾಮಿಸ್ ಮಾಡಿದ್ರೆ ಮರಿಬಾರ್ದು ಮರೆದ್ರೆಲ್ಲ ಫೇಲ್ ನೀನು ನಿನ್ಗೇನು ಇನ್ನೊಂದಲ್ಲಿ ಉದ್ರೋ ಓಕೆ ಎಲ್ಲಾರು ಕೈ ಕಣ್ ಮುಚ್ಕೊಂಡು ಕೈ ಮುಗಿಯಪ್ಪ ಎಲ್ಲಾರು ಸುಳ್ಳು ಹೇಳ್ತಿಲ್ಲ ಸೀರಿಯಸ್ ಹೇಳ್ತಿರೋದು ಗಣೇಶ ಓಕೆನಾ ಓಕೆ ಕಣ್ ಮುಚ್ಚಲ್ಲ ಜೈ ಗಣೇಶ ಮನ್ಸಲ್ಲಿ ಹೇಳ್ಕೊಳ್ಳಿ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಬಾ ಗಣೇಶ ಬಾ ಗಣೇಶ ನೋಡ್ಬೇಕು ಬಾ ಹೆಂಗಿದ್ಯಾ ಅಂತ ನೋಡ್ಬೇಕು ಬಾ ನಿನ್ ಹೊಟ್ಟೆ ನೋಡ್ಬೇಕು ಬಾ ನಿನ್ ಸಣ್ಣ ನೋಡ್ಬೇಕು ಬಾ ನಿನ್ ಕಿವಿ ನೋಡ್ಬೇಕು ಬಾ ನಿನ್ ಹೊಟ್ಟೆಲಿರೋ ಹಾವು ನೋಡ್ಬೇಕು ಬಾ ಕಡುಬು ತಂದಿದ್ದೀನಿ ಬಾ ಲಡ್ಡು ತಂದಿದ್ದೀನಿ ಬಾ ಕಣ್ಣು ಮುಚ್ಚೋಣ ಓಕೆ ಆಮೇಲೆ ಏನು ಇನ್ನೇನು ತಂದಿರ್ತೀವಿ ಚಕ್ಲಿ ಕಣ್ಣು ಮುಚ್ಚ ಚಕ್ಲಿ ತಂದಿದ್ದೀನಿ ಬಾ ಆಮೇಲೆ ಇವಾಗ ಇನ್ನೇನ್ ಮೋಸ್ಟ್ಲಿ ಗಣೇಶ ಕೆಳಗಡೆ ಇರ್ತಾನೆ ಗಣೇಶ ಮೇಲೆ ಬರ್ತಾನೆ ಇವಾಗ ಇವಾಗೆಲ್ಲರೂ ಗಣಪತಿ ಬಪ್ಪ ಮಂಗಳ ಮೂರ್ತಿ ಮೌರ್ಯ ಜೈ ಗಣೇಶ ಜೈ ಗಣೇಶ ಬಾ ಗಣೇಶ ಬಾ ಗಣೇಶ ಆಹಾ ಬಂದ ನೋಡು ಏನ್ ನೋಡ್ರಿ ಗಣೇಶ ನೋಡ್ರಿ ನಾವು ಕರ್ದಿದ್ದಕ್ಕೆ ಕಣ್ರ ಬಂದಿದ್ದ ಅಲ್ವೇನ್ರ ಇವಾಗ ಕೇಳಿದ್ರು ಗಣೇಶನ್ಗೆ ನೋಡ ಬಂದೈತೆ ಸೇರಿ ಮೇಲ್ಕೆಲ್ಲ ಕೇಳಿದ್ರೆ ಹಂಗೆ ಹಿಂಗ್ ಉದುರಿಸ್ಬಿಡ್ತಾರೆ ಕೇಳ್ತೀಯಾ ಏ ಇವಾಗ ಗಣೇಶ ಬಂದೈತೆ ಹಂಗಿದ್ರು ಈ ಸಲ ಫುಲ್ ಹಬ್ಬ ಮಾಡಿ ಯಾವ ಕೆರೆಗೆ ಬಿಡೋಣ ಇದನ್ನ ಕೆರೆ ಏ ಹತ್ರ ಹೇಳ್ದಮ್ಮ ಯಾವ ಕೆರೆ ಬಿಡೋಣ ಯಾವ ಕೆರೆ ಬಿಡೋಣ ಬಡ್ಡಿಹಳ್ಳಿ ಕೆರೆ ಬಡ್ಡಿ ಯಾವ್ದೋ ಒಂದ್ ಕೆರೆಗೆ ಎತ್ತಾಕ ಬಿಡೋಣ ಆಯ್ತಾ ಫಸ್ಟ್ ಏನೇನ್ ಬೇಕು ಎಲ್ಲ ಇಸ್ಕೊಂಬಿಡೋಣ ಗಣೇಶನ ಹತ್ರ ಏನ ಬಿಡೋದ್ ಬಿಡ ಏ ಇವಾಗ ಫಸ್ಟ್ ನಿಂಗ್ ಕೇಳ ನಿಂಗ್ ಕೇಳು ನಂಗೆ ಡೈರಿ ಮಿಲ್ಕ್ ಬೇಕು ಡೈರಿ ಮಿಲ್ಕ್ ಬೇಕಾ ಡೈರಿ ಮಿಲ್ಕ್ ಬೇಕಾ ಯಾವ ಡೈರಿ ಇದು ಮಲ್ಸಂದ್ರ ಡೈರಿ ಇದಾ ಬೆಂಗಳೂರು ಡೈರಿ ಇದಾ ಬೆಂಗಳೂರು ಡೈರಿ ಆದ್ರೆ ಈಗ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಬೆಂಗಳೂರು ಡೈರಿಗೆ ಹೋಗೋಣ ಅಲ್ಲಿಂದ ಡೈರಿ ಮಿಲ್ಕ್ ತಂದ್ಬಿಡೋಣ ಓಕೆನಾ
ಎಲ್ಲ ಗಣೇಶ ಮೇಲೆ ಕೂತ್ಕೊಳ್ಳೋಣ, ಸೀದಾ ಕಣ್ಣು ಮುಚ್ಚಿ ಕಣ್ಬಿಟ್ರೆ ಬೆಂಗಳೂರಿಗೆ ಹೋಗ್ತೀವಿ. ಓಕೆ, ನಿಂಗೇನ್ ಬೇಕು ಕೇಳು. ಒಂದ್ ಎಲ್ಲಿ ಬರ್ಬೇಕಲ್ವಾ ನಿಂಗೆ, ಮತ್ತೆ ಹೇಳು ಕೇಳ ಬೇಗ. ಗಣೇಶ ಹೋಗ್ಬಿಟ್ರೆ ಆಮೇಲೆ ಏನ್ ಬೇಕು ಪುಟ್ಟ ನಿಮಗೆ? ನನ್ಗಲ್ಲ ಗಣೇಶ ಕೇಳು. ಏನ್ ಬೇಕಪ್ಪ? ಹಂಗ್ ಕೇಳ್ತಾರೇನೋ ಗಣೇಶ ಗಣೇಶ ಅಂತ ಕೇಳು. ನಿನಗೆ ಕಾರ್ ರಿಮೋಟ್ ಅಂದ್ರೆ ರಿಮೋಟ್ ಕಾರ್ ಬೇಕಾ? ಓಕೆ, ರಿಮೋಟ್ ಕಾರ್ ತರಿಸ್ತೀನಿ. ಈಗ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬಿಡ್ಲಾ? ಓಕೆ. ಇವಾಗ ಮೈಕ್ ಎತ್ಕೊಂಡು ನೋಡೋ ಗಣೇಶನ್ಗೆ. ಅವಾಗ್ಲೂ ಏನೋ ಕೇಳ್ದಲ್ಲ, ಏನೋ ಬೇಕು ಅಂತ ಗಣೇಶ ಮುಂದೆ ಕೇಳಿ. ಇವಾಗ ಏನ್ ಬೇಕು ಕೇಳು. ಡೈರಿ ಮಿಲ್ಕ್. ಆಮೇಲೆ ಪವರ್ಫುಲ್ ಗಣೇಶ ಕೋಣ ಹೂ ಅಂದ್ರೆ ಎಲ್ಲ ಕೊಟ್ಬಿಡುತ್ತೆ. ಬೇಗ ಕೇಳು. ಚಾಕ್ಲೇಟ್. ಮತ್ತೆ ಮತ್ತೆ ಬೇಗ ಕೇಳು, ಚೇಂಜ್ ಮಾಡ್ಬಾರ್ದು ಕಣ, ಬುಕ್ ಆಗ್ಬಿಡುತ್ತಲ್ಲಿ. ರಿಮೋಟ್ ಕಾಲ್. ರಿಮೋಟ್ ಕಾಲ್. ರಿಮೋಟ್ ಕಾಲ್. ಕೈ ಕೈ ಬೇಡವಾ? ಒಂದೂವರೆ ವರ್ಷದಿಂದ ಸ್ಕೂಲ್ ಹೋಗಿಲ್ಲ, ಎಲ್ಲ ಕಾಪಿ ಹೊಡಿತಾವ್ರಿ. ಓಕೆ ಪುಟ್ಟ, ದೇವ್ರು ಇಲ್ಲೇ ಐತೆ, ಏನ್ ಬೇಕು ಕೇಳ್ಬಿಡಿ ಇವಾಗ. ಚಾಕ್ಲೇಟ್ ಬೇಕಾ ಮಗು? ಯಾವ ಚಾಕ್ಲೇಟ್ ಬೇಕು? ಡೈರಿ ಮಿಲ್ಕ್. ನಿನಗೂ ಡೈರಿ ಮಿಲ್ಕ್ ಬೇಕಾ? ಆಯ್ತು, ನಿನಗೂ ಡೈರಿ ಮಿಲ್ಕ್ ಕೊಡ್ತೀನಿ. ಯಾವ್ದೇನ ಡೈರಿ ಬುಕ್ ಮಾಡ್ಕೊಂಬಿಡೋಣ ತಗೋರಾಜ. ನಿಂಗೇನ್ ಬೇಕು ಕೇಳು ದೇವ್ರನ್ನ. ನನಗೆ ಸ್ಪೈಡರ್ಮ್ಯಾನ್ ಡ್ರೆಸ್ ಬೇಕು. ಓಹೋ, ಯಾವ್ದು? ಸ್ಪೈಡರ್ಮ್ಯಾನ್ ಡ್ರೆಸ್. ಸ್ಪೈಡರ್ಮ್ಯಾನ್ ಡ್ರೆಸ್ ಹಾಕೊಂಡು ಎಲ್ಲ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀನಿ ಅಂದ್ರೆ ಗಣೇಶನ್ ಕೇಳಂಗಂತ. ಎಲ್ಲಿಗೆ ಹೋಗ್ತೀನಿ ಅಂದ್ರೆ ಸ್ಕೂಲಿಗೆ. ಸ್ಕೂಲ್ಗೆ ಹೋಗ್ತೀಯಾ? ಮನೆ ತಲ್ ಜಂಪ್ ಮಾಡಿದ್ರೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ಬಿದ್ದೋಗ್ತೀಯಾ? ಅದೇ ಪ್ಲಾನಿಂಗ್ ಇರೋದು. ಜಂಪ್ ಜಂಪ್ ಮಾಡ್ಕೊಂಡು ಹೋಗ್ತೀಯ ಮಗು? ಸ್ಪೈಡರ್ಮ್ಯಾನ್ ಡ್ರೆಸ್ ಬೇಕಾ? ಆಯ್ತು ಕೊಡ್ಸೋಣ. ಓಕೆ ಗಣೇಶ, ನಂಗೆ ಒಂದು ರಿಮೋಟ್ ಕಾರ್ ಕೊಟ್ರೆ ಸಾಕು, ನಂಗೆ ಏನು ಬೇಡ. ನಿನಗೂ ರಿಮೋಟ್ ಕಾರ್ ಬೇಕಾ? ಓಕೆ ಪುಟ್ಟ ಕೊಡಿಸ್ತೀನಿ. ಹಾ ಓಕೆ. ಆಮೇಲೆ ಇನ್ಯಾರಿಗೆ ಏನ್ ಬೇಕು? ನಿನಗೇನ್ ಬೇಕು ಮಗು? ನನಗೆ ಮಂಚ್ ಚಾಕ್ಲೇಟ್ ಬೇಕು. ನಿನಗೆ ಮಂಚ್ ಚಾಕ್ಲೇಟ್ ಬೇಕಾ? ಓಕೆ ಸ್ಯಾಂಕ್ಷನ್. ಇವತ್ತು ನನ್ನ ಹಬ್ಬ ಅಲ್ವಾ, ನೀವೇನ್ ಕೇಳಿದ್ರು ಕೊಡ್ತಾ ಇರ್ತೀನಿ ಮಂಚ್ ಚಾಕ್ಲೇಟ್. ಓಕೆ ನಿನಗೆ. ಓಕೆ, ನಿಮ್ ಪಪ್ಪ ಯಾವ ಕಂಪನಿ ಅಪ್ಪ? ಯಾವ ಕಂಪನಿ? ಎಲ್ಲಿ ಕೆಲಸ ಮಾಡ್ತಾರೆ? ಬೆಂಗ್ಳೂರ ಅಲ್ಲ, ಬೆಂಗ್ಳೂರ್ನಲ್ಲಿ. ಆಯ್ತು, ಅದಕ್ಕೂ ಗ್ಯಾರಂಟಿ ಸ್ಯಾಂಕ್ಷನ್ ನಾಳೆಯಿಂದ ಜಾಸ್ತಿ ಬರುತ್ತೆ. ನಿಮ್ ಅಪ್ಪನ ಕೇಳಿಸ್ಕೋಬೇಕು. ಓಕೆನಾ? ನಿನಗೇನ್ ಬೇಕು ಪುಟ್ಟ? ನನ್ಗೆ ನನ್ ಸಿಲೆಬಸ್ ಅಲ್ಲಿರೋ ಎಲ್ಲಾ ವಿದ್ಯೆನ ನನ್ ತಲೆಗತ್ ಬಿಡ್ಲಿ. ಓಹೋಹೋ, ಇದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಕಷ್ಟಪಟ್ಟು ಓದ್ಬೇಕಲ್ಲ ನೀನು. ಓದಿದೀನಿ, ಬಟ್ ಈ ಸಲ ತುಂಬಾ ಡಿಫಿಕಲ್ಟ್ ಇರೋ ಸಿಲೆಬಸ್ ಕೊಟ್ಬಿಟ್ಟಿದ್ದಾರೆ. ತುಂಬಾ ಡಿಫಿಕಲ್ಟ್ ಇತ್ತಾ? ನನ್ನ ನಾಪಿಸ್ಕೊಂಡ ನೀನು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ? ಪೂಜೆ ಮಾಡಿದ್ಯಾ? ಸ್ಟ್ರಿಕ್ಟ್ ಆಗಿ ಮಾಡಿಲ್ಲ ಅನ್ಸುತ್ತೆ, ಭಕ್ತಿಯಿಂದ. ಅರ್ಜೆಂಟ್ ಹೋಗ್ಬಿಟ್ಟಿದ್ಯಾ? ನೀವೇ ಬರ್ಲಿಲ್ಲ ಅಪ್ಪ. ಈಗ ಬಂದಿದೀನಲ್ಲ, ಹೆದರ್ಬೇಡ. ನಿಂಗೆ ನೆಕ್ಸ್ಟ್ ಇಯರ್ ಇಂದ ಎಲ್ಲ ಸಿಲೆಬಸ್ ಹೆಂಗಿರುತ್ತೆ? ಫ್ರೀ ಫ್ರೀ ಫ್ರೀ. ಓಕೆನಾ? ಆರಾಮಾಗಿ ನೀನು ಓದಿದ ತಕ್ಷಣ ಸೀದಾ ಬ್ರೈನ್ ಅಲ್ಲಿ ಅಟ್ಯಾಚ್ ಆಗ್ಬಿಡುತ್ತೆ. ಓಕೆ ಓಕೆ ಡನ್. ಈಗ ನನ್ನ ಹಬ್ಬ ಅಲ್ವಾ ಇವತ್ತು, ನೀವೆಲ್ಲ ತುಂಬಾ ಭಕ್ತಿಯಿಂದ ಪ್ರೀತಿಯಿಂದ ಗಣೇಶ ಬರ್ಲಿ ಅಂತ ಕರೆದ್ರಿ ಅಲ್ವಾ? ನಾನು ದೇವಲೋಕದಿಂದ ಪಾರ್ವತಿ ಪರಮೇಶ್ವರ ಅಂದ್ರೆ ನಮ್ಮ ಅಪ್ಪ ಅಮ್ಮನ್ನ ಹೇಳ್ಬಿಟ್ಟು ಅವ್ರಿಗೆ ಟಾಟ ಮಾಡಿ ನಾನು ಭೂಮಿಗೆ ಹೋಗ್ಬಿಟ್ಟು ಚೆನ್ನಾಗಿ ನಿಮ್ ಜೊತೆಲಿ ಆಟ ಆಡಿ ಊಟ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಓಕೆನಾ? ಈಗ ನಿಮ್ ಜೊತೆ ನಾವೆಲ್ಲ ಖುಷಿಯಾಗಿರ್ಬೇಕಲ್ವಾ? ನನ್ ಜೊತೆನೂ ನೀವೆಲ್ಲ ಖುಷಿ ಇರ್ಬೇಕಲ್ವಾ? ಹಾಗಿದ್ಮೇಲೆ ನಾವೇನ್ ಮಾಡ್ಬೇಕೀಗ? ನೀವೇನ್ ಮಾಡ್ಬೇಕು? ನನ್ನನ್ನ ಸಂತೋಷ ಪಡಿಸ್ಬೇಕು ಅಲ್ವಾ? ನೀವು ನನ್ನ ಸಂತೋಷ ಪಡಿಸಿದ್ರೆ ನಾನು ನಿಮ್ಮನ್ನ ಸಂತೋಷ ಪಡಿಸ್ತೀನಿ. ನೀವು ಕೇಳಿದ್ದನ್ನ ಕೊಟ್ಟು ಆಗ್ಬಹುದಾ? ಹಾಗಿದ್ಮೇಲೆ ನನ್ನ ಸಂತೋಷಕ್ಕೆ ನೀವೇನೇನ್ ಮಾಡ್ತೀರಿ? ವೆರಿ ಗುಡ್. ಯಾರು ಡ್ಯಾನ್ಸ್ ಮಾಡ್ತೀರಿ, ಯಾರು ಹಾಡು ಹೇಳ್ತೀರಿ, ಯಾರು ಏನ್ ಬೇಕಾದ್ರೂ ಮಾಡಬಹುದು. ಒಟ್ನಲ್ಲಿ ನನಗೆ ಖುಷಿ ಆಗ್ಬೇಕು. ಮಾಡ್ತೀರಾ? ಓಕೆ. ಇವಾಗ ನಾನು ಏನೋ ಹೇಳ್ತೀನಿ, ಅದಕ್ಕೆಲ್ಲ ನೀವೇನನ್ ಬೇಕು ಹೇಳು. ಆಯ್ತಾ? ರೆಡಿನಾ? ಅವನ್ ಸೊಂಡ್ಲ ನೋಡು.
ಒಂದ್ಸಲಿ ಹೇಳ್ಬೇಕ್ ಸಾಕು ಆಯ್ತಾ? ಇನ್ನೊಂದ್ಸಲ ಅವ್ನ ಸೊಂಡ್ಲ ನೋಡು, ಅವ್ನ ಕಿವಿ ನೋಡು, ಅವ್ನ ಕಿರೀಟ ನೋಡು, ಅವ್ನ ಕಣ್ಣು ನೋಡು, ಅವ್ನ ಹೊಟ್ಟೆ ನೋಡು, ಅವ್ನ ಕೈ ನೋಡು, ಅವ್ನ ಕುಂತಿರೋ ಸ್ಟೈಲ್ ನೋಡು, ಅವ್ನ ಬಾಯಿ ನೋಡು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಗಣೇಶ ಸೂಪರ್ ಸ್ಟಾರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಗಣೇಶ ಸೂಪರ್ ಸ್ಟಾರ್. ಹಾ ಬಂತು ಇವಾಗ ಗಣೇಶ. ಇವಾಗ ತೃಪ್ತಿ ಆಯ್ತು ಕೇಳ್ಬಿಡೋನಲ್ಲ ಹಸಿನ ಅಂತ ಕೇಳ್ರಿ ಎಲ್ಲ. ಗಣೇಶ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ ಮಕ್ಕಳ, ನೀವೆಲ್ಲ ಎಷ್ಟ್ ಚೆನ್ನಾಗಿ ನನ್ ಬಗ್ಗೆ ಹೇಳಿದ್ರಿ ಅಲ್ವಾ? ನನಗಂತೂ ತುಂಬಾ ಖುಷಿ ಆಯ್ತು. ಈಗ ಇನ್ನೂ ಖುಷಿ ಪಡಿಸ್ಬೇಕು ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಹಾಡು ಹೇಳ್ಬೇಕು ನನ್ ಬಗ್ಗೆ, ಓಕೆನಾ? ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನ ಹೇಳ್ಬಹುದು. ಯಾರು ಹೇಳ್ತೀರಾ? ಎಲ್ಲ ಕೈ ಮುಕ್ಕಳಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಪ್ರಬ್ರಹ್ಮ ಸರ್ವಜ್ಞ ಗುರುವೇ ನಮಃ ಸರ್ವಕಾರ್ಯ ಸರ್ವದಾ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಕಲ್ತಿದ್ರಲ್ಲ ಮನೆಯಲ್ಲಿ. ಸ್ತೋತ್ರ ಗಣೇಶ ಸ್ತುತಿ ಎಲ್ಲ ಮನೇಲಿ ಹೇಳ್ಕೊಡ್ತಾರ? ಯಾರು ಹೇಳ್ಕೊಟ್ರು ನಿಮ್ಗೆಲ್ಲ? ನಮ್ಮಮ್ಮ. ಅಮ್ಮ ಹೇಳ್ಕೊಟ್ರ? ಇನ್ನು ಏನೇನು ಹೇಳ್ಕೊಟ್ಟಿದ್ದಾರೆ ಪ್ರೇಯರ್ಸ್? ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿದಾರ? ಯಾವ್ದಾದ್ರು ಒಂದು ಪ್ರೇಯರ್ ಹೇಳ್ತೀಯ ಮಗು ಸ್ಕೂಲ್ನಲ್ಲಿ ಹೇಳಿರೋದು? ತಾಯಿ ಶಾರದೆ ಲೋಕ ಪೂಜೆ ತನನು ಸುತೆ ಹೃದಯ ಮಂದಿರದಲ್ಲಿ ನನಸು ಆಸೆ ಪೂರೈಸು. ಇದು ಅಲ್ಲಲ್ಲಲ್ಲೇ ಕಟ್ಟಾದ್ರೂ ರಿಮಿಕ್ಸ್ ಸಾಂಗ್ ತರ ಚೆನ್ನಾಗಿದೆ. ಓಕೆ, ಇನ್ಯಾರು ಏನ್ ಹೇಳ್ತೀರಿ? ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಗಜಾನಂ ಭೂತ ಗಣಾದಿ ಸೇವಿತಂ ಕಪಿತ ಜಂಬು ಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಮಮಾವಿ ವಿಘ್ನೇಶ್ವರ ಪಾದ ಪಂಕಾಜಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣೇಶ ತೃಪ್ತಿ ಆಯ್ತಾ ಕೇಳು? ಗಣೇಶ ತೃಪ್ತಿ ಆಯ್ತಾ? ಖಂಡಿತ ತೃಪ್ತಿ ಆದೆ ಮಗು, ತುಂಬಾ ಚೆನ್ನಾಗಿ ಹೇಳ್ದೆ ನೀನು, ತುಂಬಾ ಚೆನ್ನಾಗಿ ಹೇಳ್ದೆ. ಇವಾಗ ಗಣೇಶ ಏನ್ ಗೊತ್ತಾ ಗಣೇಶ, ಏನು ಹುಡ್ಕೋದಿಕ್ಕೆ ನಾನು ಮೋರಿ ಒಳಗೆಲ್ಲ ಬಿದ್ದು ಚಡ್ಡಿ ಎಲ್ಲ ರೊಕ್ಕ ಬಂದ್ಬಿಟ್ಟಿದೀನಿ ಅಲ್ವೇನ್ರ ಹೂವನ್ರ? ನೋಡಿ ಕೇಳಿಸ್ಕೊಳ್ಳಿ ಗಣಪ, ಇವಾಗ ನೀವ್ ಎಷ್ಟೊಂದ್ ಪ್ರಶ್ನೆ ಕೇಳಕ್ ಎಲ್ಲ ರೆಡಿ ಆಗೋರಿ ಅಲ್ವೇನ್ರ? ಆಯ್ತು, ನೀನು ಬಹಳ ಕಷ್ಟಪಟ್ಟಿದ್ಯಾ ಚಡ್ಡಿ ಹರ್ಕೊಂಡು, ನಿನ್ಗೊಂದ್ ಚಡ್ಡಿನ ಗಿಫ್ಟ್ ಆಗಿ ಕೊಟ್ಟು ಬಿಡ್ತೀನಿ. ತಗೊಳ ಏನಾರ ಕೇಳ ದೇವ್ರಿಗೆ? ಏನು ಬೇಡ. ಏನು ಬೇಡವಾ? ಒಂದೇ ಒಂದ್ ಬೇಕ್ ಸಾಕು. ಒಂದೇ ಒಂದು? ಒಂದೇ ಒಂದ್ ಸಾಕು. ಏನು? ಚಾಕ್ಲೇಟ್ ಬೇಕಾ? ಬೇಕ್ ಬೇಕಾ? ಮತ್ತೆ ಕಾರ್ ರಿಮೋಟ್? ಓಕೆ, ನಿನ್ ಕಾರ್ ರಿಮೋಟ್ ಬರುತ್ತೆ, ಓಕೆ ಡೋಂಟ್ ವರಿ. ದೊಡ್ಡ ಕಾರೆ ಕೊಡಿಸ್ಬಿಡೋಣ. ಈಗ ನೋಡ್ರ ಏನಾದ್ರೂ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಗಣೇಶನ್ಗೆ ಡೈರೆಕ್ಟ್ ಕೇಳ್ರಿ. ಇವಾಗ ಅಲ್ಲ, ನಿನ್ ಹೊಟ್ಟೆ ಹೊಟ್ಟೆ ಯಾಕೆ ಹಂಗಿದೆ, ಸೊಳ್ಳೆ ಯಾಕೆ ಹಂಗಿದೆ, ಅದೆಲ್ಲ ಕೇಳ್ಬೇಕು ಅಂದ್ರೆ ಕೇಳ್ರಿ. ಸೊಳ್ಳೆ ಯಾಕೆ ಹಂಗಿದೆ? ನನ್ ಸೊಳ್ಳ ಹೆಂಗಿದೆ? ಚೆನ್ನಾಗಿಲ್ವಾ? ಚೆನ್ನಾಗಿದೆ ಅಲ್ವಾ? ನಾನು ನಿನ್ ತರ ಇಲ್ಲ ಅಲ್ವಾ? ನಿನಗಾದ್ರೆ ಸೊಳ್ಳಿಲ್ಲ, ನನಗಾದ್ರೆ ಇದೆ ಅಲ್ವಾ? ಈ ಕಥೆ ಯಾರಿಗ್ ಗೊತ್ತು? ನಿನಗ್ ಗೊತ್ತಾ? ಓಕೆ ಓಕೆ, ಹೇಳ್ತೀಯ ಮಗು ಈ ಈ ಕಥೆ ನನ್ಗೆ ಯಾಕೆ ಈ ತರ ಕಣ್ಣು ಈ ತರ ಸೊಂಡ್ಲು ಗೊತ್ತಿದ್ಯಾ? ತಗೋ ಹಾಗಿದ್ರೆ ಹೇಳು. ಯಾಕಂದ್ರೆ ನೀ ಅಮ್ಮ ಪಾರ್ವತಿ ಸ್ನಾನಕ್ ಹೋಗಿದ್ದಾಗ ಶಿವ ಬಂದು ಬಾಗ್ಲು ತೆಗಿ ಅಂದಿದ್ಕೆ ತೆಗಿಯಲ್ಲ ಅಂತ ಗಣೇಶ ಹೇಳ್ದ. ಅದಕ್ಕೆ ಶಿವ ಗಣೇಶನ್ ಕತ್ನ ಕುಯ್ದ ಆಮೇಲೆ ಆನೆ ಮುಖಾನ ತಂದು ಜೋಡಿಸ್ದ.
ಅದಕ್ಕೆ ಅವನ ಕರಿಮುಖ ಅಂತ ಕರೀತಾರೆ. ವೆರಿ ಗುಡ್ ವೆರಿ ಗುಡ್. ಚಪ್ಪಳಿ ಹಾಕಿ ಕರೆಕ್ಟ್ ತಾನೇ? ಹೌದು. ನಾನು ಮೊದಲು ನಿಮ್ ತರನೇ ಇದ್ದೆ, ಆಮೇಲೆ ಏನಾಯ್ತು ಕಥೆ ಗೊತ್ತಲ್ವಾ ನಿಮ್ಗೆ? ಅವತ್ತಿಂದ ನಾನ್ ಹೀಗೆ ಇದ್ದೀನಿ. ಆನೆ ಮುಖ, ಆನೆ ಕಿವಿ, ಆನೆ ಕಣ್ಣು, ಆನೆ ಸೊಂಡ್ಲು, ಆನೆ ದಂತ. ಗೊತ್ತಿದ್ಯಾ ಇದು? ಓಕೆ, ವೆರಿ ಗುಡ್ ಪುಟಾಣಿ, ವೆರಿ ಗುಡ್. ಚೆನ್ನಾಗಿ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ. ಓಕೆ, ನನ್ನ ಹತ್ರ ನೀವೆಲ್ಲ ಸೈಕಲ್ನಲ್ಲಿ, ಪಪ್ಪನ್ ಸ್ಕೂಟ್ರಲ್ಲಿ, ಕಾರ್ನಲ್ಲಿ ಓಡಾಡ್ತೀರಾ. ನಾನು ಯಾವ್ದ್ರಲ್ಲಿ ಓಡಾಡ್ತೀನಿ ಗೊತ್ತಾ ನಿಮಗೆ? ಮೂಷಿಕ ರಾಜ ಅಂದ್ರೆ ಇಲಿ. ನನ್ನ ವೆಹಿಕಲ್ ಯಾವ್ದು ಗೊತ್ತಾ ನಿಮಗೆ? ಯಾವುದು? ಇಲಿ ಅಲ್ವಾ ಮೂಷಿಕ ವಾಹನ. ಮೊಲ ಅಲ್ಲ ಇಲಿ ಅದು. ನಿಮ್ಮ ಮನೇಲೆಲ್ಲ ಇದೆಯಾ? ನೋಡಿದ್ದೀರಾ ಇಲಿನ? ಅದ್ರ ಮೇಲೆ ನಾನು ಕೂತ್ಕೊಂಡು ಓಡಾಡೋದು ಚಿಕ್ಕ ಮೇಲೆ. ಬಟ್ ತುಂಬಾ ಸ್ಟ್ರೆಂತ್ ಇದೆ ಅದು, ಇಲಿ ಚೆನ್ನಾಗಿ ಓಡಾಡುತ್ತೆ. ನೋಡಿದ್ದೆ ಪುಟ್ಟ, ನೀನು ಇಲಿ ನೋಡಿದ್ಯಾ? ಕರೆಕ್ಟ್. ಆಮೇಲೆ ಇನ್ಯಾರು ಹಾಡು ಹೇಳ್ತೀರಿ? ಹೇಳಪ್ಪ. ತಾಯಿ ಶಾರದೆ ಲೋಕ ಪೂಜಿತೆ, ನನ್ನ ದಾತೆ ನಮಸ್ತುತೆ, ಪ್ರೇಮದಿಂದಲೇ ಸಲವು ಮಾತೆ, ನೀಡ ಸನ್ಮತೆ ಸೌತ್ಯ ಗಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ನನ್ನ ದಾತೆ ನಮಸ್ತುತೆ, ಪ್ರೇಮದಿಂದಲೇ ಸಲವು ಮಾತೆ, ನೀಡ ಸನ್ಮತೆ ಸೌತ್ಯ ಗಾತೆ. ಟಂಗ್ ಚಪ್ಪಳೆ. ಅಷ್ಟೇ ಬರೋದು. ಲಾಕ್ ಡೌನ್ ಆಗ್ಬಿಡ್ತಲ್ವಾ, ಮರ್ತು ಬಿಟ್ಟಿದ್ದೀನಿ ನಾನು. ಸ್ಕೂಲ್ಗೆ ಹೋಗಿರ್ಲಿಲ್ಲ ಅಲ್ವಾ ನಾನು? ಹೇಳಕಂದ್ರೆ 9372 ಯಾವಾಗ ಆಯ್ತು? ಕ್ಯಾಲ್ಕುಲೇಟರ್ ತಗೊಂಡ್ ಲೆಕ್ಕ ಹಾಕ್ಬೇಕು. ನಾನ್ ಮರ್ತೋಗಿದ್ದೀನಿ ಅಂತ ತಪ್ಪ ತಪ್ಪ ಹೇಳ್ತೀಯಾ? ಇಲ್ಲ ನಾನು ಮರ್ತಿಲ್ಲ. ಲೋ ಕಳ್ಳ, ನೀನ್ ತಪ್ಪ ತಪ್ಪ ಹೇಳಿ ನನಗ್ ಗೊತ್ತಿರೋದು ಮರ್ಸ್ಬಿಡ್ತೀಯ. ಓ ಸಾರಿ, ನನಗ್ ಗೊತ್ತಿರೋದನ್ನು ಮರ್ಸ್ಬಿಡ್ತೀಯ ನೀನು. ಹೇಳಪ್ಪ. ಓಹೋ, ಇದು ಬಹಳ ಈಸಿ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ನೀನು. ಓಕೆ, ಇರ್ಲಿ, ತೊಂದ್ರೆ ಇಲ್ಲ. ಗಣೇಶ, ನನ್ನ ಕ್ವೆಶ್ಚನ್ ಕೇಳ. ಕೇಳಪ್ಪ. ನಿನ್ನು ನಿನ್ ಕಿವಿ ಏನನ್ನ ಸೈನ್ ಮಾಡುತ್ತೆ? ನನ್ನ ಕಿವಿ ಏನನ್ನ ಸೈನ್ ಮಾಡುತ್ತೆ? ಆಕ್ಚುಲಿ ಸೈನ್ ಮಾಡಕ್ ಆಗಲ್ಲ ಅದರಲ್ಲಿ. ಏನಂತ ಅರ್ಥ ಆಗುತ್ತೆ ಕಿವಿಯಿಂದ? ಕಿವಿಯಿಂದ ಏನಂತ ಅರ್ಥ ಆಗುತ್ತೆ? ಯಾವಾಗ್ಲೂ ಒಳ್ಳೆ ವಿಚಾರಗಳನ್ನ ಕೇಳಿಸ್ಕೋಬೇಕು ಅಂತ. ಇನ್ನೊಂದು ಇನ್ನೊಂದ? ಓಹೋ, ನೀವೇ ಹೇಳಕಂದ. ಯಾವತ್ತು ಕಡಿಮೆ ಮಾತಾಡ್ಬೇಕು ಮತ್ತೆ ಜಾಸ್ತಿ ಕೇಳಿಸ್ಕೊಬೇಕು ಅಂತ. ಓಕೆ ಓಕೆ, ವೆರಿ ಗುಡ್ ಚಪ್ಪಾಳೆ. ಅಂದ್ರೆ ನಿನ್ ಫೋಟೋನ ಯಾವ ಕರೆನ್ಸಿ ನೋಟ್ ಮೇಲೆ ಅಂಟಿಸಿದ್ದಾರೆ? ಯಾವ ಕಂಟ್ರಿಲಿ? ಯಾವ ಕಂಟ್ರಿನಲ್ಲಿ? ನಮ್ ಕಂಟ್ರಿಲಂತೂ ಅಲ್ಲ, ಬೇರೆ ಕಂಟ್ರಿನಲ್ಲಿ. ಒಟ್ನೆಲ್ಲ ಕಂಟ್ರಿ ಹೆಸರು ಹೇಳ್ರಿ, ನಿಮಗೆಲ್ಲ ಕಂಟ್ರಿನು ಗೊತ್ತಲ್ವಾ? ಯಾವ ಕಂಟ್ರಿಲಿ ನಿಮ್ ಫೋಟೋನ ಕರೆನ್ಸಿ ನೋಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ? ಮೋಸ್ಟ್ಲಿ ನಾನು ಲಾಸ್ಟ್ ಇಯರ್ ಅಲ್ಲಿ ಹೋಗಿದ್ದೆ, ಲಾಕ್ ಡೌನ್ ಆಗಿದ್ದಾಗ ಇಂಡೋನೇಷ್ಯಾದಲ್ಲಿ ಇರಬೇಕು. ಕರೆಕ್ಟ್ ಅಲ್ಲ? ನಾನು ಹೋಗಿದ್ದೆ ಅಲ್ಲಿ, ನಾನು ಲಡ್ಡು ತಗೊಂಡಾಗ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಗೊತ್ತಾಯ್ತು ನನ್ನ ಫೋಟೋ ಅದ್ರಲ್ಲಿ ಇತ್ತು. ಗಣೇಶ ಎಷ್ಟು ಲಾಟ್ ತಿನ್ಬಹುದು? ಕೇಳೋಣ, ಎಲ್ಲ ಸೇರಿ ಕೇಳೋಣ, ನೀವೇ ಕೇಳ್ರಿ.
ಗಣೇಶ ನೀನ್ ಎಷ್ಟು ಲಡ್ಡು ತಿಂತೀಯ? ನೀವೆಷ್ಟು ಕೊಟ್ಟರು ತಿಂತಾನೆ ಇರ್ತೀನಿ, ಕೌಂಟೇ ಮಾಡೋದಿಲ್ಲ. ದಪ್ಪ ಆಗ್ಬಿಡ್ರೆ ನಿನ್ನ ಹೊಟ್ಟೆ ದಪ್ಪ ಆಗ್ಬಿಟ್ರೆ? ನನ್ನ ಹೊಟ್ಟೆ ದಪ್ಪ ಆಗುತ್ತೆ, ಆಮೇಲೆ ಸಣ್ಣ ಆಗುತ್ತೆ, ದಪ್ಪ ಆಗುತ್ತೆ ಸಣ್ಣ ಆಗುತ್ತೆ, ತಿಂತಾನೇ ಇರ್ತೀನಿ. ನಂಗ್ ಲಡ್ಡು ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನಿನ್ಗೆ ಯಾರಾದ್ರೂ ವೈಫ್ಸ್ ಇದಾರ? ವೈಫ್ಸ್ ಏನಾಗಿದೆ ಅಂದ್ರೆ, ಕೆಲವರು ಭಕ್ತರಿದಾರಲ್ಲ, ಒಂದ್ ಕಥೆನಲ್ಲಿ ವೈಫ್ಸ್ ಇದಾರೆ ಅಂತ ಹೇಳ್ತಾರೆ, ಇನ್ನೊಂದ್ ಕಥೆನಲ್ಲಿ ಇಲ್ಲ, ಗಣೇಶ ಬ್ರಹ್ಮಚಾರಿ, ಇನ್ನೂ ಮದ್ವೆ ಆಗಿಲ್ಲ ಅಂತ ಹೇಳ್ತಾರೆ. ಯಾವ್ದಕ್ಕೂ ನಮ್ ಮಮ್ಮಿ ಡ್ಯಾಡಿನ್ ಕೇಳ್ಕೊಂಡ್ ಬಂದ್ ಬರ್ತೀನಿ, ಹೆಂಗ್ ನೋಡಿ ಬೇಗ ಅಂತ. ಅದೇ ಈ ಕಥೆ ಹೇಳೋರು ಏನ್ ಮಾಡ್ತಾರೆ ಗೊತ್ತಾ, ನನ್ ಹೆಂಡತಿರಿದ್ದಾರೆ, ಒಬ್ಳು ಸಿದ್ಧಿ ಮತ್ತೊಬ್ಬಾಕೆ ಬುದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ನನ್ಗೆ ಕನ್ಫ್ಯೂಷನ್ ಇದಾರಾ ಇಲ್ವಾ ಅಂತ. ಅದು ಬೇಡ. ಇವಾಗ ನಿಮ್ಗೆ ಎಷ್ಟ್ ಜನ ಮಕ್ಕಳಿದ್ದಾರೆ, ಅವ್ರ ಹೆಸರೇನು? ನನಗೆ ನೀವೆಲ್ಲರೂ ನನ್ನ ಮಕ್ಕಳೇ. ನಾನು ನಿಮ್ಮ ಹೆಂಡತಿಯರ ಮಕ್ಕಳು? ನನಗೆ ಹೆಂಡತಿ, ಅದೇ ಕನ್ಫ್ಯೂಸನ್ ನನ್ಗೆ. ಈ ಕಥೆಲಿ ಇದಾರೆ ಅಂತ ಹೇಳ್ತಾರೆ, ಆ ಕಥೆಲಿ ಇಲ್ಲ ಅಂತ ಹೇಳ್ತಾರೆ. ನಾನು ಹೆಂಗೆ ನಿಮಗೆ ಪ್ರಾಮಿಸ್ ಮಾಡಿ ಹೇಳಿ, ಕೀನ ಹೇಳ್ಬಿಡು ಪುಟ. ನಿನ್ಗೆ ಹೆಂಡತಿಯರ್ ಇದಾರೆ, ಅವ್ರ ಹೆಸರು ರಾಧಿ ಮತ್ತೆ ಸುಧಾ ಅಂತ, ಮತ್ತೆ ಮಕ್ಕಳು ಇದಾರೆ ಲಾಭ ಮತ್ತೆ ಶುಭ ಅಂತ. ವೆರಿ ಗುಡ್. ಇದು ಒಂದ್ ಕಥೆನಲ್ಲಿ ಇದೆ, ನಾನು ಕೇಳಿದೀನಿ, ಬಟ್ ನನ್ಗೂ ಕೂಡ ಅದ್ರ ಬಗ್ಗೆ ಡೌಟ್ ಇದೆ. ಓಕೆನಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಿ? ಹೇಳಪ್ಪ. ನಿನಗೆ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಹೇಳ್ತೀಯ? ಹೇಳಪ್ಪ, ಕೇಳಪ್ಪ. ಬೇಗ ಕೇಳ, ಹೋಗ್ಬಿಡುತ್ತೆ ಪಕ್ಕದ ಮನೆಗೆ. ಆನ್ಸರ್ ಎಷ್ಟು ಹೇಳು? ಬಹಳ ಪ್ರಶ್ನೆ ಕ್ವಶನ್ ಇದು, ಬಹಳ ಕಷ್ಟ ಇದೆಯಲ್ಲ ಇದು ಕ್ವಶನ್, ಹಿಂಗ ಆನ್ಸರ್ ಹೇಳೋದು? ತುಂಬಾ ಈಸಿ ಇದು. ಹೌದಾ? 1 2 2 ನಾ ಕರೆಕ್ಟಾ? ಕರೆಕ್ಟ್. ಚಪ್ಪಾಳೆ ಮತ್ತೆ ಓಕೆ. ನೀನೇನ್ ಕೇಳ್ತೀಯ ಮಗು, ಸುಮ್ಮನೆ ಕೂತಿದ್ಯಲ್ಲ ಅವಾಗ್ಲಿಂದ, ನೀನೇನ್ ಕ್ವಶನ್ ಕೇಳ್ತೀಯ? ಎ ಬಿ ಸಿ ಡಿ ಹೇಳ್ತೀಯ? ಹೇಳಕ್ಕ ಮೈಕ್ ಕೊಡಿ ಮಗುಗೆ. ಹೇಳು. ಎ ಬಿ ಸಿ ಎಚ್ ಎಚ್ ಗೆ ಎಲ್ ಮೆನೆ ಪಿ ಟ್ರಿಯರ್ ಎಸ್ ಅಷ್ಟೇ ಬರದು. ಅಷ್ಟೇ ಬರದಾ? ಪೂರ್ತಿ ಯಾಕೆ ಕಲ್ತಿಲ್ಲ? ನೆನ್ನೆ ಅಷ್ಟೇ ಹೇಳ್ಕೊಟ್ರೆ ಅದು ಬಿಡು ಅಷ್ಟೇ. ಓಕೆ ಓಕೆ. ಇವಾಗ ನಿಮಗೆ ರಿಮೋಟ್ ಕಾಲ್ ಕೇಳ್ತೆ ಬರಲೇ ಇಲ್ಲ. ಬರುತ್ತೆ, ಅರ್ಜೆಂಟ್ ಮಾಡಿದ್ರೆ ಬರೋದಿಲ್ಲ ಅದು. ಎಲ್ರಿಗೂ ಬರುತ್ತೆ, ಪ್ರೋಗ್ರಾಮ್ ಮುಗಿದ ತಕ್ಷಣ ಅಂಗಡಿಗೆ ಹೋಗಿ, ಟಾಯ್ಸ್ ಅಂಗಡಿಗೆ ಹೋಗಿ ಯಾರಿಗೆ ಏನೇನ್ ಬೇಕೋ ಎಲ್ಲ ತಗೊಂಡ್ಬಿಡೋಣ. ಓಕೆನಾ? ಇವಾಗ ಗಣೇಶ ನನ್ ಮಾಡ್ದವಲ್ಲ, ಎಲ್ಲ ಕಡೆ ಕೂರಿಸ್ತಿರಲ್ವಾ ನೀವು? ಇವಾಗ ತಗೊಂಡ ಇಲ್ಲೇ ಕೂರ್ಸೋಣ, ಹೊರಗಡೆ ಕೂರ್ಸೋಣ ಗಣೇಶನ? ನೀವು ಇಲ್ಲ ಕೂರ್ಸಿದ್ರೆ ನಾವು ಆಮೇಲೆ ತಂಟೆ ಎಲ್ಲ ತಗೊಂಡ್ಬಂದು ಬಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕಲ್ಲ. ಅಷ್ಟೇ ಕೂರ್ಸೋಣ? ಸರಿ, ಗಣೇಶ ನಿಯಂತ್ರ ಮೇಲೆ ಕೂರಿಸ್ಕೊ ಮೆರವಣಿಗೆ ಹೋಗೋದು. ಇವಾಗ ಇದ್ರ ಮೇಲೆ ಗಣೇಶ ಅಷ್ಟೊಂದು ಭಾರ ಐತೆ, ಹೆಂಗೋ ಎತ್ಕೊಂಡು ಹೋಗೋದು ಅಲ್ವೇನ? ಎಳ್ಕೊಂಡು ಹೋಗ್ಬಿಟ್ಟು ಯಾವ ಕೆರೆಗೆ ಹಾಕೋಣ ಡಿಸೈಡ್ ಮಾಡಿದ್ರಾ? ಇಲ್ಲ, ಹತ್ರ ಇರೋ ಕೆರೆಗೆ ಬಿಟ್ಬಿಡ್ರಿ. ಅಮ್ಮನ ಕೆರೆಗೆ ಹಾಕೋಣ ಹಂಗಾರೆ. ಇಲ್ಲ, ಹತ್ರ ಅದು ಲ್ಯಾಂಡ್ ಇದೆ, ಪೂರ್ತಿ ಲ್ಯಾಂಡ್. ನಿಮ್ದೇನ ಲ್ಯಾಂಡ್ ಅದು? ನಿಮ್ದ? ಓ, ನಿಮ್ದ ಲ್ಯಾಂಡ್ ಅಮ್ಮನ ಕೆರೆ ಅದು? ಹೌದಾ? ಎಲ್ಲಿಗೆ ಬಿಡೋಣ ಹೇಳಪ್ಪ ಗಣೇಶನ? ಅಮ್ಮನ ಕೆರೆ ಬಿಡೋಣ. ಈಗ ಬಿಡ್ಬೇಕಾರೆ ಏನಂತೀಯ ಗಣೇಶನ್ ಹೇಳ ನೀನು? ನಾನು ನಿನ್ಗೆ ನಿಂದು ಹಬ್ಬದ ದಿನ ಯಾಕೆ ಚಂದ್ರನ್ ನೋಡ್ಬಾರ್ದು ಅಂತ ಹೇಳ? ಕರೆಕ್ಟ್. ನನ್ಗೂ ಚಂದ್ರಂಗೂ ಆಗೋದಿಲ್ಲ, ಗೊತ್ತಾ ನಿಂಗ ಕಥೆ? ನನ್ ಹಬ್ಬದ ದಿನ ಅಂದ್ರೆ ಚೌತಿ ಚಂದ್ರನನ್ನ ನೋಡ್ಬಾರ್ದು ಅಂತ. ಒಬ್ಬೊಬ್ರು ಟ್ರೈ ಮಾಡ್ತಾರೆ ನೋಡ್ಲೇಬಾರ್ದು ಅಂತ, ಹೆಂಗಾದ್ರೂ ನೋಡ್ ಕಾಣ್ಸೆ ಕಾಣ್ಸುತ್ತೆ ಒಬ್ಬೊಬ್ರಿಗೆ. ಏನಾಗುತ್ತೆ ನೋಡಿದ್ರೆ? ಏನಾಗುತ್ತೆ ಅಂದ್ರೆ, ಒಂದಿನ ಗಣೇಶ ತುಂಬಾ ತಿನ್ಬಿಟ್ಟು ಹೋಗ್ತಾ ಇರ್ತಾನೆ ಇಲಿ ವಾಹನದ ಮೇಲೆ. ಅವಾಗ ಇಲಿ ಹಾವನ ನೋಡ್ಬಿಟ್ಟು
ಓಡೋಗ್ಬಿಡುತ್ತೆ. ಗಣೇಶ ಧಬಕ್ ಅಂತ ಬಿದ್ದು ಅವನ ಹೊಟ್ಟೆ ಹೊಡೆದೋಗುತ್ತೆ. ಅವಾಗ ಚಂದ್ರ ನೋಡಿ ನಗ್ತಾ ಇರ್ತಾನೆ ಜೋರಾಗಿ. ಅವಾಗ ಗಣೇಶನ್ಗೆ ತುಂಬಾ ಕೋಪ ಬಂದ್ಬಿಟ್ಟು ಗಣೇಶನ ಅಟ್ಟಾಡಿಸ್ಕೊಂಡು ಹೋಗ್ತಾನೆ. ಅವಾಗ ಗಣೇಶ ಅದು ಚಂದ್ರ ಅವ್ರ ಅರಮನೆಗೆ ಹೋಗಿ ಬಚ್ಚಿಕೊಂತಾನೆ. ಅವಾಗ ಗಣೇಶ ಹೇಳ್ತಾನೆ, ಕಲ್ಲಿನ ತರ ಹೋಗಿ ಅರಮನೇಲಿ ಬಚ್ಚಿಕೊಂಡಿದ್ದೀ, ಆಚೆ ಬಾ ಅಂತ ಹೇಳ್ತಾರೆ. ಅವಾಗ ದೇವ್ರಗಳೆಲ್ಲ ಬಂದು ಇಡೀ ಜಗತ್ತಿಗೆ ಕತ್ಲಾಗ್ತಾ ಇದೆ, ಆಚೆ ಬಾ ನೀನು ಅಂತ ಹೇಳಿದಾಗ ಚಂದ್ರ ಆಚೆ ಬರ್ತಾನೆ. ಆಮೇಲೆ ಗಣೇಶನ ಹತ್ರ ಕ್ಷಮೆ ಕೇಳ್ತಾನೆ. ಅವಾಗ ಗಣೇಶ, ನನ್ನ ಹುಟ್ಟಿದ ಹಬ್ಬದ ದಿನ ನೀನೇನಾದ್ರೂ ಜನ ಏನಾದ್ರೂ ನಿನ್ನ ನೋಡಿದ್ರೆ ನೀನೊಬ್ಬ ಕಳ್ಳ ಅಂತ ಅನಿಸ್ಕೊಂತೀಯ ಅಂತ ಹೇಳಿರ್ತಾನೆ. ಅದಕ್ಕೆ ಗಣೇಶನ ಹುಟ್ಟಿದ ಹಬ್ಬದ ದಿನ ಚಂದ್ರನ ಯಾರು ನೋಡಲ್ಲ. ವಾಟರ್ ಅಲ್ಲಿ ಇರುತ್ತೆ ಯಾವ ಅನಿಮಲ್? ಬ್ಲೂ ಅಲ್ಲ, ಬ್ಲೂ ಕಲರ್ ಬ್ಲಡ್ ತಾನೆ. ಬ್ರೆಡ್ ಆಕಾಶದ ಕಲರ್ ರಕ್ತ ಇರುತ್ತೆ. ಆಕ್ಟೋಪಸ್ ಹಿಂಗೆಲ್ಲ ಇರುತ್ತಲ್ಲ ಅದ, ಅದು ಬ್ಲೂ ಕಲರ್. ಗಣೇಶ ಇನ್ನೊಂದ್ ಕ್ವಶನ್ ಕೇಳ್ತೀನಿ. ಆಚೆ ಮುಳ್ಮುಳ್ ಇರುತ್ತೆ ಒಳಗೆ ಸಿಹಿ. ಆಚೆ ಮುಳ್ಮುಳ್ ಇರುತ್ತೆ ಒಳಗೆ ಸಿಹಿ. ಇದು ನಂಗೆ ತುಂಬಾ ಇಷ್ಟ ತಿನ್ನಕ್ಕೆ. ಕಾಡಲ್ ನಾನೆಲ್ಲ ತಿಂದಿದ್ದೀನಿ ಕಾಡ ಹತ್ರ ಹೋದಾಗ. ಏನು ಮರದ ಮೇಲೆ ಬಿಡುತ್ತೆ ತಾನೆ ಆಚೆ ಮುಳ್ಮುಳ್ ಇರುತ್ತೆ ತಾನೆ. ಓಪನ್ ಮಾಡಿ ನೋಡಿದ್ರೆ ಬಂಗಾರದ ಬಣ್ಣ. ಏನದು? ಗಣೇಶ ಒಂದು ಕ್ವಶನ್ ಕೇಳ್ತೇನೆ. ಸರ್ ಹೇಳ್ತೀಯಾ? ಓ ಕೇಳಪ್ಪ. ತಿನ್ನಕ್ಕಂತ ತಗೊಂತಾರೆ ತಿನ್ನಲ್ಲ. ಓ ಯಾಕೆ? ತಿನ್ನಕ್ಕಂತ ತಗೊಂತಾರೆ ತಿನ್ನಲ್ವಾ? ವೇಸ್ಟ್ ಅಲ್ವಾ? ಮತ್ತೆ ತಗೋಬಾರ್ದು ಅವಾಗ. ಇಲ್ಲ ಮತ್ತೆ ಏನದು? ಪಾಸ್ 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 ಪ್ಲೇಟ್ ಪ್ಲೇಟ್. ನಾನ್ ಹೆಂಗುಟ್ಟಿದೆ ಅಂತ ನನಗ್ ಗೊತ್ತಿದೆ, ನಿನಗ್ ಗೊತ್ತಾ? ಓಕೆ, ಎಲ್ರಿಗೂ ತಿಳಿಸ್ಕೊಡ್ತೀಯಾ? ಓಕೆ ಪಾರ್ವತಿ, ಒಂದಿನ ಅದು ನಂದಿನ ಕಾವಲ್ ಕಾಯಕ್ಕೆ ಅಂತ ಬಿಟ್ಟಿರ್ತಾಳೆ. ಶಿವ ಬಂದು ಒಳಗಡೆ ಹೋಗ್ತೀನಿ ಅಂತ ಹೇಳ್ತಾನೆ. ನಂದಿ ಶಿವನ್ ಭಕ್ತ ಆಗಿರೋದ್ರಿಂದ ಬಿಟ್ಬಿಡ್ತಾನೆ ಎದ್ರುಕೊಂಡು. ಅವಾಗ ಪಾರ್ವತಿ ಬಂದು ನೀನ್ ಯಾಕೆ ಬಂದೆ ಅಂತ ಕೇಳಿದಾಗ ನಂದಿ ನನಗ್ ಬಿಟ್ಟ ನನ್ ಭಕ್ತ, ಅವನೇನ್ ಮಾಡ್ತಾನೆ, ಅವನು ನನ್ನನ್ನು ಹೆದ್ರುಕೊಂಡು ಬಿಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅವಾಗ ಪಾರ್ವತಿಗೆ ಕೋಪ ಬಂದು ಸಮಾಧಾನ ಆಗ್ತಾಳೆ ಅವಳಾಗವಳೆ. ಆಮೇಲೆ ನನ್ನ ಕಾಯೋ ರಕ್ಷಕ ಬೇಕು, ಅವನ್ ಯಾರಿಗೂ ಹೆದ್ರುಕೊಂಬಾರ್ದು ಅಂತ ನಿನ್ನ ಸ್ನಾನದ ರೂಮಲ್ಲಿ ಅವಳು ಅದು ಇದನ್ನ ತಗೊಂಡು ಮಣ್ಣಿಂದ ನಿನ್ನೇ ತಗೊಂತಾಳೆ. ಆಮೇಲೆ ಅವಳು ಆಶೀರ್ವಾದ ಮಾಡಿ ನಿನ್ನ ಜೀವಂತ ಮಾಡ್ತಾಳೆ. ಅವಾಗ ನೀನ್ ಹುಡ್ತೀಯ. ಕರೆಕ್ಟ್. ಪಾರ್ವತಿ ಅಮ್ಮ ಸ್ನಾನಕ್ಕೆ ಹೋಗ್ಬೇಕು ಅಂತ ನನ್ನ ಕಾವಲು ಕಾಯೋದಕ್ಕೆ ಡೋರ್ ಹತ್ರ ನಿಲ್ಸಿರ್ತಾರೆ. ಆಗ ನಾನು ಆ ರೀತಿಯಾಗಿ ಹುಟ್ಟಿನಿ ಅಲ್ವಾ. ಆಮೇಲೆ ನಮ್ ತಂದೆ ಬರ್ತಾರೆ, ನಾನು ಒಳಗಡೆ ಬಿಡೋದಿಲ್ಲ. ಆಗ್ಲೇ ಮಗು ಹೇಳ್ತಲ್ಲ ಕರೆಕ್ಟ್ ಆಗತ್ತೆ ಅಲ್ವಾ. ಓಕೆ, ನಾನು ಯಾರ್ಯಾರ್ದಲ್ಲಿ ಫೈಟ್ ಮಾಡಿರೋದೆಲ್ಲ ನೋಡಿದೀರಾ ನೀವು? ಯಾರ್ಯಾರ್ದ ಫೈಟ್ ಮಾಡಿದ್ದೀನಿ? ಏ ಇಲ್ಲ ನೋಡ್ರಿ, ಇಲ್ಲಿ ಯಾರೋ ಹೊಸ ಬಾಬು ಬಂದ್ಬಿಟ್ಟು ಅವ್ನ ಹೆಂಗ್ ಎಲ್ರು ಹಾಯ್ ಮಾಡ್ರಿ. ಹಾಯ್, ನನ್ನ ಹೆಸರು ಇಶಾನ್ ಶೌರಿ ಅಂತ. ನಾನು ಸ್ಟೇಜಿಗೆ ಬಂದಿದ್ದೀನಿ, ಫಸ್ಟ್ ಟೈಮ್ ನಾನು ಸ್ಟೇಜಿಗೆ ಬಂದಿರೋದು. ಇಲ್ಲಿ ಗಣಪತಿ ಅಂತ ಇದ್ದಾರೆ, ಅವ್ರ ಲಾಡು ಏನಕ್ಕೆ ಇಷ್ಟ ಅಂತ ನೀನು ಹಂಗೆ ತಿಳಿಸ್ಬೇಕು. ಕೇಳು ಗಣೇಶನ್ಗೆ, ನೀನೆ ಹಂಗೆ ನೀನು ಮೈಕ್ ಹಿಡ್ಕೊಂಡು ಕೇಳು. ಕೇಳು ಹಂಗೆ, ಇಶಾಂತ್ ಶೌರಿ ಕರೆಕ್ಟಾ? ಎಸ್ ಎಸ್. ಓಕೆ, ನನಗೆ ಲಾಡು ಯಾಕೆ ಇಷ್ಟ ಅಂತಂದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ತುಂಬಾ ತುಪ್ಪ ಹಾಕಿರ್ತಾರ ಅದಕ್ಕೆ, ಆಹಾ ಘಮ ಘಮ ಅಂತ ಇರುತ್ತೆ. ನಿಮಗೂ ಇಷ್ಟನಾ ಲಾಡು ತಿನ್ನಕ್ಕೆ? ನಿನಗೆ ಶೇಂಗಾ ಉಂಡೆ ಅಂದ್ರೆ ಇಷ್ಟೇನಾ? ಓಕೆ, ಜಾಮೂನ್ ಇಷ್ಟನಾ? ಓಕೆ ಇಶಾಂತ್, ನೀನ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತಿ ಅಂತಲ್ಲ, ಡೈಲಾಗ್ ಎಲ್ಲ ಹೇಳ್ತಿ ಅಂತಲ್ಲ, ಒಂದ್ ಡೈಲಾಗ್ ಹೇಳ್ತೀಯ ನಂಗೋಸ್ಕರ? ಪುತ್ರ ನಿನ್ನ ಹರಿ ಎಲ್ಲಿ ಇರುವನು? ಎಲ್ಲಿ ಬೇಕೆಂದರಲ್ಲಿ.
ಆ ಕಂಬದಲ್ಲಿ ಅಲ್ಲೂ ಇರುವನು ಆ ಕಂಬದಲ್ಲಿ ಅಲ್ಲೂ ಇರುವನು ಆ ಕಂಬದಲ್ಲಿ ಅಲ್ಲೂ ಇರುವನು ಆ ಕಂಬದಲ್ಲಿ ಅಲ್ಲೂ ಇರುವನು ಹೀಗೆನ್ನ ಕಶ್ಯಪ್ಪು ಬಾಯಿವಾಗ ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ ಸರಿ ನಾನು ಬರೋ ತನಕ ಬೇರೆ ಅವ ನಾನು ಬಂದೆ ನಂದೇ ಹವ ನಿಂಗ್ಯಾಕೆ ಅಷ್ಟೊಂದ್ ಹೆಸರುಗಳು ಒಂದ್ ಹೆಸರಿಗೆ ನಾನ್ ಖಂಡಿತ ತಿರುಗಿ ನೋಡಲ್ಲ ಅದಕ್ಕೆ ಜಾಸ್ತಿ ಹೆಸರು ಮತ್ತೆ ನಿಮ್ಗೆ ಎಲ್ಲಾ ತರ ಎಲೆಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಆದ್ರೆ ಒಂದ್ ಎಲೆಯಿಂದ ಪೂಜೆ ಮಾಡಲ್ಲ ಅದ್ ಯಾ ಎಲೆ ಎಕ್ಕದ ಎಲೆನಾ ಅಲ್ಲ ತುಳಸಿ ಎಲೆನಾ ಹೌದು ನಂಗೆ ಅರಳಿ ಎಲೆ ಅಂದ್ರೆ ತುಂಬಾ ಇಷ್ಟ ಅದು ಇಷ್ಟ ಆದ್ರೆ ತುಳಸಿ ಎಲೆನ ಯಾಕೆ ಇಡಲ್ಲ ನಿನ್ ಪೂಜೆಗೆ ಗಣೇಶ ಮೇಲಿಂದ ಬಂದೈತಲ್ವಾ ಬರೋ ಗ್ಯಾಪ್ ಅಲ್ಲಿ ಮರ್ತ ಬಿಡೈತೇನೆ ಆನ್ಲೈನ್ ಕ್ಲಾಸ್ ನೀನ್ ಹೇಳು ಯಾಕಂದ್ರೆ ತುಳಸಿನ ತುಳಸಿಯನ್ನ ಇದು ಇಡಲ್ವಲ್ಲ ಅದಕ್ಕೆ ಇದು ತುಳಸಿಗೂ ಮತ್ತೆ ಗಣೇಶನ್ಗೆ ಆಗಲ್ಲ ಅದಕ್ಕೆ ತುಳಸಿನ ಗಣೇಶನ್ಗೆ ಇಡಲ್ಲ ತುಳಸಿ ಘಾಟು ಕೆಂಬರುತ್ತೆ ನಂಗೆ ತುಳಸಿಗೂ ತುಳಸಿಗೂ ಮತ್ತೆ ಗಣೇಶನ್ಗೂ ಆಗ್ಬರಲ್ಲ ಅದಕ್ಕೆ ತುಳಸಿನ ಗಣೇಶನ್ಗೆ ಹಾಕಲ್ಲ ಬಟ್ ಎಲ್ಲಾ ದೇವರಿಗೂ ಹಾಕ್ತಾರೆ ಅದನ್ನ ಓಕೆ ಈಗ ನಿಮಗೆಲ್ಲ ಸ್ಕೂಲ್ ಓಪನ್ ಆಗಿದೆ ಅಲ್ವಾ ರಿಓಪನ್ ಆಗಿದೆ ಇಲ್ಲ ಸ್ವಲ್ಪ ದೊಡ್ಡವ್ರಿಗೆ ಆಗಿದೆ ಅನ್ಸುತ್ತೆ ನೀವೆಲ್ಲ ಕಡಿಮೆ 1 ಟು 50 ಇದೀರಾ ಅಂತ ಅನ್ಸುತ್ತಲ್ವಾ ಸ್ಕೂಲ್ ಓಪನ್ ಆದ್ರೆ ಏನ್ ಮಾಡ್ತೀರಾ ಸ್ಕೂಲ್ ಹೋಗ್ತೀವಿ ಓಪನ್ ಆಗ್ಬೇಕಂತ ಅನ್ಸುತ್ತಾ ಬೇಗ ಆಗ್ಲಿ ಅಲ್ವಾ ಸ್ಟ್ರಾಂಗ್ ಆಗಿ ಬೇಡ್ಕೊಳ್ಳೋಣ ಹಾಗಿದ್ರೆ ಎಲ್ರೂ ಸೇರಿ ಈಶ್ವರ ಪಾರ್ವತಿನ ಬೇಡ್ಕೊಳ್ಳೋಣ ಓಕೆ ಎಲ್ಲ ಕೈ ಮುಕ್ಕೊಳ್ಳಿ ದೇವ್ರೆ ಶಿವ ಪಾರ್ವತಿ ಒಂದೂವರೆ ವರ್ಷದಿಂದ ಸ್ಕೂಲ್ಗೆ ಹೋಗೋದಕ್ಕಾಗಿಲ್ಲ ಫ್ರೆಂಡ್ಸ್ ನ ನೋಡಕ್ಕಾಗಿಲ್ಲ ಆಟ ಆಡಕ್ಕಾಗಿಲ್ಲ ಫಂಕ್ಷನ್ ಹೋಗಕ್ಕಾಗಿಲ್ಲ ಅದಕ್ಕೆ ನಮ್ಗೆಲ್ಲ ತುಂಬಾ ಬೋರ್ ಆಗಿದೆ ಮನೇಲಿ ಇದ್ದು 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 ಸ್ವಲ್ಪ ದಪ್ಪನು ಆಗ್ಬಿಟ್ಟಿದೀವಿ ಮತ್ತೆ ಓದೋದಕ್ಕೇನು ಆಗಿಲ್ಲ ಅದಕ್ಕೆ ಈ ಕೊರೋನಾನೆಲ್ಲ ಬೇಗ ಕಮ್ಮಿ ಮಾಡಿ ನಾವೆಲ್ಲ ವಾಪಸ್ಸು ಸ್ಕೂಲ್ ಹೋಗ್ ಬರೋ ಹಾಗೆ ಆಶೀರ್ವಾದ ಮಾಡಿ ನಿಜವಾಗ್ಲೂ ಮಾಡ್ತಿರಲ್ವಾ ಥ್ಯಾಂಕ್ ಯು ಸೋ ಮಚ್ ಈ ಪ್ರಯರು ಶಿವ ಪಾರ್ವತಿ ಕೇಳ್ಸಿರುತ್ತೆ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನೀವು ಸ್ಕೂಲ್ಗೆ ಹೋಗ್ಬಹುದು ಖುಷಿನಾ ಓಕೆ ಡನ್ ಗಣೇಶ ಗಣೇಶನ್ಗೆ ಏನಾದ್ರು ಪ್ರಶ್ನೆ ಕೇಳ್ತೀಯಾ ಏನ್ ಪ್ರಶ್ನೆ ಕೇಳಿ ಅಂತ ನಂಗೆ ಗೊತ್ತಿಲ್ವಲ್ಲ ಏನ್ ಬೇಕಾದ್ರೂ ಕೇಳು ಹೇಳ್ತೀನಿ ಗಣೇಶ ನಿಂಗೆ ಏನ್ ಗೊತ್ತದ ಕೇಳು ಗಣೇಶ ಆನ್ಸರ್ ಮಾಡುತ್ತೆ ಮೇಲಿಂದ ಬಂದಿರೋದು ಗಣೇಶ ಕೇಳಬೇಕಾರೆ ಎಲ್ರು ಗೊತ್ತಾ ಎಲ್ಲ ಗೊತ್ತು ಹೇಳಿವಾಗ ಏನ್ ಪ್ರಶ್ನೆ ಕೇಳ್ತೀಯ ಕೃಷ್ಣ ಎಲ್ರಿಗೂ ಇಷ್ಟ ಕೃಷ್ಣ ಪರಮಾತ್ಮ ಕೃಷ್ಣ ಒಳ್ಳೆ ಸ್ನೇಹಿತ ಅದಕ್ಕೆ ನನಗೆ ತುಂಬಾ ಇಷ್ಟ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನೀನು ಅವ್ರ ಬಗ್ಗೆ ಕೇಳ್ಬಿಟ್ಟೆ ರಾಧಾಕೃಷ್ಣ ಯಾಕೆ ಮದುವೆ ಆಗಿಲ್ಲ ಅಂತಂದ್ರೆ ಅವ್ರ ಅಪ್ಪ ಅಮ್ಮ ಇಷ್ಟಪಡ್ಲಿಲ್ಲ ಕೃಷ್ಣನ ಅದಕ್ಕೆ ಮತ್ತೆ ನಿನ್ಗೆ ಯಾಕೆ ನೀನ್ ಹೆಂಗ್ ನಿನ್ಗೆ ತಲೆ ಆ ತರ ಜೋಡಿಸಿದ ಮೇಲೆ ನಿನಗೆ ಶಿವ ಒಪ್ಕೊಂಡ ನಿನ್ ಮಗ ಅಂತ ಮತ್ತೆ ಬೇರೆ ಆಪ್ಷನ್ ಇಲ್ವಲ್ಲ ಅದಕ್ಕೆ ಆನೆ ಮುಖ ಜೋಡಿಸಿದ್ಮೇಲೆ
ಶಿವನ್ ನಮ್ಮ ತಂದೆಗೂನು ಪಾಪ ಬೇಜಾರಾಗುತ್ತೆ, ಆದ್ರೆ ನನ್ನ ಮಗನೇ ಅಲ್ವಾ ಅಂತ ಹೇಳಿ ಒಪ್ಕೊಳ್ತಾರೆ. ಸಂಕಟ ಜಾಸ್ತಿ ಆಯ್ತಪ್ಪ ರಿಮೋಟ್ ಕಾರ್ದು. ಬರುತ್ತೆ ಬರುತ್ತೆ. ನನ್ಗೆ ತುಂಬಾ ಚೆನ್ನಾಗಿರೋದು ಬಣ್ಣ ಇಷ್ಟ ಅಂದ್ರೆ ಪಿಂಕ್ ಇಷ್ಟ ನಂಗೆ, ಪಿಂಕ್ ಕಲರ್. ಗಣೇಶನ್ ಕೇಳೋ ಪ್ರಶ್ನೆನೇನೇ ಇದು? ಗಣೇಶ ಗದ್ಲಾಗ್ತೈತೆ ಏನೋ, ಕಷ್ಟಪಟ್ಟು ಕರ್ಸಿಲ್ವ ನಾವಿಲ್ಗೆ ಗಣೇಶ ನಿಂಗ್ ಗರ್ಲ ಅಂತಿಲ್ಲ. ನನ್ಗೆ ಹೇಳದ್ನಲ್ಲ ಪಿಂಕ್ ಇಷ್ಟ, ಎಲ್ಲೋ ಇಷ್ಟ, ಎಲ್ಲಾ ಕಲರು ಇಷ್ಟ ನಂಗೆ. ನಿಮ್ಗೆ ಯಾವ್ದು ಇಷ್ಟ? ಡಿಸ್ಟರ್ಬ್ ಮಾಡ್ತಿದ್ಯ ಗಣೇಶ? ನಿನ್ ಬಾಡಿ ಪಾರ್ಟ್ಸ್ ಅಲ್ಲಿ ನಿನ್ಗೆ ಇಷ್ಟವಾಗಿರೋ ಪಾರ್ಟ್ ಯಾವ್ದು? ನನಗೆ ಮುಖನೇ ತುಂಬಾ ಇಷ್ಟ. ಯಾಕೆ ತುಂಬಾ ಇಷ್ಟ? ಯಾಕೆ? ಯಾಕೆ ಅಂದ್ರೆ ಉದ್ದಕ್ಕಿದೆ, ಆರಾಮಾಗಿ ನೀರ್ ಕುಡಿಬಹುದು, ಏನ್ ಬೇಕಿದ್ರು ಬೇಗ ತಗೋಬಹುದು, ಎರಡು ಕೈ ಜೊತೆ ಒಂದ್ ಸೊಂಡ್ಲು ಇದೆ ನಂಗೆ, ಅದಕ್ಕೆ ತುಂಬಾ ಇಷ್ಟ. ಆಯ್ತು, ಬಟ್ ನೀವು ಯಾವ ಪ್ರಾಣಿನ ಇಷ್ಟ ಪಡ್ತೀರಾ? ನಾನಾ? ಪರ್ಸನಲ್ ಆಗಿ ಆನೆ ಬಿಟ್ಟ ಇಲಿ ಬಿಟ್ಟ ಇಲಿ ಇಲಿ ಬಿಟ್ಟ ಇಲಿ ಬಿಟ್ಟ ನಂಗೆ ಜಿಂಕೆ ಅಂದ್ರೆ ತುಂಬಾ ಇಷ್ಟ. ಸರಿ, ಬಟ್ ನಿಮ್ಗೆ ಆನೆ ಮುಖ ಕೊಟ್ಟಿರೋದ್ರಿಂದ ನೀವು ಆನೆ ತುಂಬಾ ಇಷ್ಟ ಪಡ್ಬೇಕಲ್ವಾ? ಆನೆ ನನ್ನೇ ಆನೆ ಅಂತ ಕರೀತಾರಲ್ವಾ, ವಿನಾಯಕ ಅಂತ ಕರೀತಾರೆ, ಆನೆ ಮುಖದವನು ಅಂತ ಕರೀತಾರೆ. ಸೊ ಹಾಗಾಗಿ ನನಗೆ ಬೇರೆ ಪ್ರಾಣಿ ಕೇಳಿದ್ಯಲ್ಲ, ನಂಗೆ ಜಿಂಕೆ ಇಷ್ಟ ಅಂತ ಹೇಳಿದೆ. ನಿಂಗೆ ಅದಿಷ್ಟ? ನನ್ಗೆ ಆನೆನೇ ಇಷ್ಟ. ಹೌದಾ, ನಿನ್ಗೆ ಅದಿಷ್ಟ? ಡೀರ್ ಇಷ್ಟ. ನನಗೂ ಅದೇ ಇಷ್ಟ, ಡೀರ್. ನಿನ್ಗೆ ಯಾವ್ದಿಷ್ಟ? ನಿನ್ಗೆ ನಿದ್ದೆ ಮಾಡ್ತಿದ್ಯಾ? ಯಾವ್ದಿಷ್ಟ ನಿಂಗೆ? ಪ್ರಾಣಿನಾ? ಜಾಮೂನು. ಯಾವ್ದಿಷ್ಟ? ಇದು ಅಂದ್ರೆ ಬೆಕ್ಕು. ನೀನು ಹಂಗೆ ಇದೆ ಕಣ, ನೀಸೆ ಒಂದಿಲ್ಲ ಅನ್ನಿಸ್ಬೇಕು. ನಿನ್ಗೆ ಯಾವ್ದಿಷ್ಟ? ಹುಲಿ ಇಷ್ಟ. ನೀನು ನನ್ನ ಹಲ್ಲ ಇಲ್ಲ ಅವನಲ್ಲ. ಗಣೇಶ, ನಿನ್ಗೆ ಒಂದ್ ಹಲ್ ಮುರ್ದಾಗ ಫೈಟಿಂಗ್ ಅಲ್ಲಿ ನಿನ್ಗೇನಂತ ಹೆಸರಿಟ್ರು? ನನ್ಗ ಏಕದಂತ ಅಂತ ಇಟ್ರು, ಕರೆಕ್ಟ. ನಿನ್ಗೆ ಯಾವ ಪ್ರಾಣಿ ಇಷ್ಟ? ಕುದುರೆ ಇಷ್ಟನಾ? ವೆರಿ ಗುಡ್. ನಿನ್ಗೆ ಯಾವ್ದಿಷ್ಟ? ಟೈಗರ್. ನಿನ್ಗೆ ಯಾವ್ದಿಷ್ಟ? ಓಕೆ, ಟೈಗರ್, ಹುಲಿ, ಎಲ್ಲ ಕಾಡು ಪ್ರಾಣಿಗಳೇ ಇಷ್ಟ. ಯಾರಿಗೂ ಹಸುನೇ ಇಷ್ಟ ಇಲ್ಲ ಅಲ್ವಾ? ಹಸು ಹಾಲು ಕುಡಿತೀರಾ, ಅದೇ ಹಸುನೇ ಹೇಳಿಲ್ಲ ನೀವ್ ಯಾರು? ಈಗ ಹೇಳ್ತೀರಾ ನಾನು ಹೇಳದ್ಮೇಲೆ? ಓಕೆ, ಈಗ ನಾವೆಲ್ಲರೂ ಮಾರ್ಕೆಟ್ಗೆ ಹೋಗೋಣ. ಹಾಗಿದ್ರೆ ನೀವ್ ಕೇಳಿದ್ದೆಲ್ಲ ಕೊಡಿಸ್ಬೇಕಲ್ಲ. ಹೌದು ಖಂಡಿತ, ಎಲ್ಲ ಸಿಟಿ ರೌಂಡ್ಸ್ ಹೋಗೋಣ. ಓಕೆನಾ? ಓಕೆ, ಎಲ್ಲ MG ರೋಡ್ ಹೋಗಿ, ಮಾರುತಿ ಪ್ಲಾಜಾಗ ಹೋಗಿ, ಏನೇನ್ ಗೊಂಬೆ ಸಿಗುತ್ತೆ ಎಲ್ಲ ತಗೊಂಡು ಒಂದ್ ಲಾರಿ ಹಾಕೊಂಡು ವಾಪಸ್ ಮನೆಗೆ ಹೋಗೋಣ. ಓಕೆನಾ? ಏ, ಆನ್ಲೈನ್ ಪೇಮೆಂಟ್ ಇವಾಗೆಲ್ಲ ಫೋನ್ ಪೇ, ಗೂಗಲ್ ಪೇ. ದುಡ್ಡು ಇದೆ ಅಲ್ಲಿ, ಕೇಳಿದ ತಕ್ಷಣ ಅಲ್ಲೇನೆ ಒಂದು ದೊಡ್ಡ ಮೂಟೆಲ್ ತಗೊಂಡ್ಬರ್ತಾರೆ. ಡನ್. ಓಕೆ, ಹಾಗಿದ್ರೆ ಈಗೆಲ್ಲ ಡ್ಯಾನ್ಸ್ ಮಾಡೋಣವಾ? ಎಲ್ಲರೂ ಮಾಡೋಣ, ಎಲ್ರು ಮಾಡೋಣ. ಗಣೇಶನ್ ಮುಂದೆ ಮಕ್ಳು ಮಾಡ್ಬೇಕು, ನೀವೆಲ್ಲ ಮಾಡಿದ್ರೆ ಗಣೇಶನ್ ಖುಷಿ ಆಗುತ್ತೆ, ನನಗ್ ಖುಷಿ ಆಗುತ್ತೆ. ಓಕೆನಾ? ಖಂಡಿತ ಖಂಡಿತ. ಓಕೆ ಮಕ್ಳೇ, ಈಗ ಇಷ್ಟೊತ್ತು ನೀವೆಲ್ಲ ನನ್ನ ಸಂತೋಷ ಪಡಿಸಿದೀರಾ, ಹಬ್ಬ ಆಗಿದೆ ಆಯ್ತಲ್ವಾ, ಚೆನ್ನಾಗಿ ಮಾಡಿದೀವಿ. ನಿಮ್ಗೆಲ್ಲ ಇಷ್ಟ ಆಯ್ತಾ ಹಬ್ಬ? ನನ್ ಜೊತೆ ಮಾತಾಡಿದ್ ನಿಮ್ಗೆ ಇಷ್ಟ ಆಯ್ತಾ? ಸರಿ, ಕುತ್ಕೋಬೇಕು.
ಇಷ್ಟ ಆಯ್ತಾ? ಓಕೆ ಗಣೇಶ, ನಮ್ಗೆಲ್ಲರಿಗೂ ನೀವು ಒಂದ್ ಡೈಲಾಗ್ ಹೇಳ್ಬೇಕು ನಿಂತ್ಕೊಂಡು. ನಾನ್ ಡೈಲಾಗ್ ಹೇಳ್ಬೇಕಾ? ನಿಂತ್ಕೊಂಡು ಬೇಡ, ಕೂತ್ಕೊಂಡು ಹೇಳ್ಬಿಡ್ಲಾ? ಯಾವ್ದು ಮಾಡ್ಲಿ? ನಿಮ್ದು ಆಕ್ಟಿಂಗ್ ಮಾಡಿ. ನಂದೇ ಆಕ್ಟಿಂಗ್ ಡೈಲಾಗ್ ಹೇಳ ಅದಕ್ಕೂ ಮಾಡಿದ್ನಲ್ಲ ನಾನು. ಶಿವಂದು ಆಕ್ಟಿಂಗ್ ಮಾಡಿ. ಶಿವಂದು ಆಕ್ಟಿಂಗ್ ಮಾಡಿ. ಶಿವರಾಜ್ ಕುಮಾರ್ದ? ಶಿವ ಅಂದ್ರೆ ನಿಮ್ಮ ಅಪ್ಪ ಅವ್ರದ್ದು ಮಾಡಿ. ಅವ್ರದ್ದು ಮಾಡ್ಬೇಕಾ? ಮಹಾಲಿಂಗೇಶ್ವರದ್ದು. ಓಕೆ, ಏನ್ ಹೇಳಿ ನಾನು ಏನು ಹೇಳ್ಬೇಕು ಹೇಳು, ಅದನ್ನ ಹೇಳ್ತಾರೆ ಶಿವಂದು. ಓಕೆ, ಪ್ರಿಯ ಮುದ್ದು ಮಕ್ಕಳೇ, ನಾನು ಪರಮೇಶ್ವರ ಮಾತನಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಖುಷಿ ಪಡಿಸೋದಕ್ಕೆ ನನ್ನ ಮಗ ಅಂದ್ರೆ ಗಣಪ ಬಂದಿದ್ದಾನೆ ಅಲ್ವಾ? ಇಷ್ಟ ಆಯ್ತಾ ಅವನ್ ಬಂದಿದ್ದು? ಓಕೆ, ನನಗೆ ಕೈಲಾಸದಲ್ಲಿ ಒಬ್ಬನಿಗೆ ಬೇಜಾರಾಗ್ತಾ ಇದೆ, ಬೇಗ ಹಬ್ಬ ಮಾಡಿ ಹುಷಾರಾಗವನ್ನು ವಾಪಸ್ ಕಳಿಸ್ಕೊಡಿ. ಓಕೆನಾ? ಥ್ಯಾಂಕ್ ಯು. ಓಕೆ, ಇದು ನಾವು ಬರೀ ಡೈಲಾಗು ಕರೆಕ್ಟಾ? ಇಷ್ಟ ಆಯ್ತಾ? ಸರಿ, ಈಗ ನೀವೆಲ್ಲ ನನ್ನ ಜೊತೆ ಇಷ್ಟೊತ್ತರೆಗೂ ಹರಟೆ ಹೊಡೆದಿದ್ದೀರಾ ಅಲ್ವಾ, ಹಾಡು ಹೇಳಿದ್ದೀರಾ, ಕತೆ ಹೇಳಿದ್ದೀರಾ, ಇನ್ನೊಂದು ಬಾಕಿ ಇದೆ ಡ್ಯಾನ್ಸ್ ಮಾಡೋದು. ಆದ್ರೆ ಅದಕ್ಕೆ ಮುಂಚೆ ನಿಮ್ಗೆ ಸ್ವೀಟ್ ಕೊಡೋಣ ಅಂತ ನನಗೆ ಆಸೆ ಆಗಿದೆ. ಸಖತ್ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ನಂಗೆ. ಹೌದಾ? ಗಣೇಶ ಬಂದಿದ್ದೆ, ಎಲ್ಲರಿಗೂ ಖುಷಿ ಆಗೈತೆ. ಇವಾಗ ಗಣೇಶ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬರುತ್ತೆ ಆಯ್ತಾ. ನಾವೆಲ್ಲ ಶಾಪಿಂಗ್ ಹೋಗ್ಬೇಕು ಅಂದ್ರೆ ಗಣೇಶ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬರುತ್ತೆ ಆಯ್ತಾ. ನಾವೆಲ್ಲ ಕೈ ಮುಕ್ಕೊಂಡು ಕುತ್ಕೊಳ್ಳೋಣ, ಗಣೇಶ ಮೇಲೆ ಹೋಗಿ ದೇವಲೋಕಕ್ಕೆ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬರ್ಬೇಕಲ್ಲ. ಎಲ್ಲ ಕೈ ಮುಕ್ಕೊಂಡು ಕಣ್ಮಿಸ್ಕೊಳ್ಳಿ, ಎಲ್ಲ ಮನುಷ್ಯ ಜೈ ಗಣೇಶ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.